ಕಾರ್ಯಕ್ರಮಗಳ ಜೊತೆಗೆ ರಂಗಾಂತರಾಳ ಎಂಬ ಕಾರ್ಯಕ್ರಮವನ್ನು ನಮ್ಮ ರಂಗಾಯಣ ನಿರ್ದೇಶಕರು ಜೋಶಿ ಸರ್ ಬಂದ ಬಳಿಕ ಇದೊಂದು ವಿನೂತನ ಕಾರ್ಯಕ್ರಮವನ್ನು ಹೊರತಂದಿರತಕ್ಕಂಥದ್ದು. ಇದನ್ನು ಹಾಗೆ ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಮಾನ್ಯ ನಿರ್ದೇಶಕರಾದಂಥ ಪ್ರಭಾಕರ್ ಸರ್ ಜೋಶಿಯವರಿಗೆ ನನ್ನ ವೈಯಕ್ತಿಕವಾದಂಥದ್ದು ಮತ್ತು ರಂಗಾಯಣದ ವತಿಯಿಂದ ಮತ್ತು ರಂಗಾಯಣ ಕಲಾವಿದರ ವತಿಯಿಂದ ಸ್ವಾಗತವನ್ನು ಕೋರಬಯಸುತ್ತೇನೆ. ಅದೇ ರೀತಿಯಾಗಿ ಆತ್ಮೀಯರು, ಹಿರಿಯರು, ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯನಿರತ ಅಚ್ಚುಮೆಚ್ಚಿನ ಹಿರಿಯರಾಗಿರ್ತಕ್ಕಂಥ ನಮ್ಮ ಭವಾನಿ ಸಿಂಗ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಅನಂತ ಸ್ವಾಗತವನ್ನು ಕೋರಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ರಂಗಾಯಣದ ಕಲಾವಿದರು ಕೂಡ ಬಹಳ ಆಸಕ್ತಿಯಿಂದ ಈ ಕಾರ್ಯಕ್ರಮವೇ ನಮ್ಮ ರಂಗಾಯಣದ ಕಲಾವಿದರಿಗಾಗಿ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಂಗಭೂಮಿಯ ಕಲಾವಿದರನ್ನು ಗುರುತಿಸಿ ಈ ಒಂದು ವೇದಿಕೆಯನ್ನು ಕೊಟ್ಟು ನಮ್ಮ ರಂಗಾಯಣದ ಕಲಾವಿದರಿಗೆ ಅವರ ಮನದಾಳದ ಮಾತುಗಳನ್ನು, ರಂಗಭೂಮಿಯ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿಚಾರ. ಈ ಕಾರ್ಯಕ್ರಮಕ್ಕೆ ರಂಗಾಯಣ ಕಲಾವಿದರು ಕೂಡ ನಮ್ಮಲ್ಲಿ ಎಲ್ಲರೂ ಇದ್ದಾರೆ, ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ದೇವೇಂದ್ರಪ್ಪಣ್ಣ ಕಪ್ಪನೂರವರ ಅಭಿಮಾನಿಗಳು ಕೂಡ, ಮನೆಯವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರಬಯಸುತ್ತೇನೆ. ಇನ್ನು ಹೇಳಬೇಕಾದರೆ 2 ವರ್ಷದಿಂದ ನಮ್ಮ ಜೋಶಿ ಸರು ಈ ಒಂದು ರಂಗಾಯಣಕ್ಕೆ ಬಂದ ಮೇಲೆ ಕಾರ್ಯಕ್ರಮಗಳನ್ನು ಹೊಸತನದ ಒಂದು ಹೆಜ್ಜೆಯನ್ನು ಇಟ್ಟುಕೊಂಡು ಒಳ್ಳೊಳ್ಳೆ ಉತ್ತಮವಾದಂಥ ರಂಗಾಯಣದ ಕಾರ್ಯಕ್ರಮಗಳನ್ನು ಮಾಡುತ್ತಾ ರಂಗಾಯಣದ ಉತ್ತಮವಾದಂಥ ಹೆಸರನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ನಮ್ಮ ಜೋಶಿ ಸರ್ ಅವರು, ಅದೇ ರೀತಿಯಾಗಿ ರಂಗಾಯಣದ ಕಲಾವಿದರು ಕೂಡ ಆಡಳಿತಾಧಿಕಾರಿಗಳು ಮತ್ತು ನಿರ್ದೇಶಕರು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಒಳ್ಳೆ ಉತ್ತಮವಾದಂಥ ಕಾರ್ಯವನ್ನು ರಂಗಾಯಣ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗಾಗಿ ಒಟ್ಟಿನಲ್ಲಿ ಹೇಳುವುದಾದರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಕಲಬುರಗಿ ರಂಗಾಯಣ ಮಾಡುತ್ತಾ ಬರ್ತಾ ಇದೆ. ಒಳ್ಳೆಯ ಹೆಸರನ್ನು ನಮ್ಮ ರಂಗಾಯಣ ಗುಲ್ಬರ್ಗ ಜಿಲ್ಲೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಹೆಚ್ಚಿಗೆ ನಮ್ಮ ಅತಿಥಿಗಳು ಆಗಮಿಸಿದ್ದಾರೆ, ಅವರು ನಿಮ್ಮ ಏನು ಅವರು ಜೀವನದಲ್ಲಿ ಇರತಕ್ಕಂಥ ಅನುಭವಗಳು ಅವರು ಹೇಳ್ತಾರೆ, ನೀವು ಕೇಳ್ಕೋಬೋದು. ಹಾಗಾಗಿ ಹೆಚ್ಚು ನಾನು ಏನು ಒಂದೆರಡೇ ಸಾಕು ಇಷ್ಟ ಅಂತ ತಿಳ್ಕೊಂಡು ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜಯ. ರಂಗಾಂತರಾಳದ ಮುಖ್ಯ ಅತಿಥಿಗಳಾಗಿರುವ ಶ್ರೀ ದೇವೇಂದ್ರಪ್ಪ ಕುಸ್ನೂರ್ ಸರ್ ಅವರಿಗೆ, ಕಪ್ನೂರ್ ಸರ್ ಅವರಿಗೆ ರಂಗಾಯಣದ ನಿರ್ದೇಶಕರು ಮತ್ತು ಆಡಳಿತಾಧಿಕಾರಿಗಳು ಗೌರವಿಸಬೇಕಾಗಿ ವಿನಂತಿ. ನಾನು ನನ್ನ ಬಾಲ್ಯದ ಜೀವನದಿಂದಲೇ ಈ ಒಂದು ಕಲಾ ಮತ್ತು ಸಂಸ್ಕೃತಿ, ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸುತ್ತಾ ಬಂದಿದ್ದೇನೆ. ನಾನು ಮೊದಲಿಗೆ ನನ್ನ ಪರಿಚಯ ಹೇಳಬೇಕಂತಂದರೆ, ಶ್ರೀಮತಿ ಸೀತಾಬಾಯಿ ಶ್ರೀ ಹನುಮಂತರಾಯ ಕಪ್ನೂರವರ ಮಗನಾದ ನಾನು ದೇವೇಂದ್ರಪ್ಪ ಕಪ್ನೂರ್ 1966 ಕಪ್ನೂರ್ ಗ್ರಾಮದಲ್ಲಿ ನನ್ನ ಜನನವಾಗಿದೆ. ನನ್ನ ಪ್ರಾಥಮಿಕ ಶಾಲೆಯ ಓದು ಕೂಡ ಕಪ್ನೂರ್ ಗ್ರಾಮದಲ್ಲಿ ಆಗಿದೆ. ನನ್ನ ಪ್ರಾಥಮಿಕ ಶಾಲೆ ಓದುವಾಗ ನಮ್ಮ ಶಾಲೆಯ ಕೆಲವು ಕಾರ್ಯಕ್ರಮದಲ್ಲಿ ನನಗೆ ಕೆಲ
कार्यक्रम अदरलो पात्र कोई कार्यक्रम यह पात्र नहीं आव अंतर आ पात्र अंत ना निर्वहित सन अदी और नन इोत्साह आम के कार्यक्रम ऐवे स्वतंत हाड़ हाड़क अंदा नानून अंतर्रे वेल रेडियोदा केल्तरी आ हाड़प अंदर आय सायंकाल मत मुंजाने अद हाड़ रईद्रदीति अद अंतर करी कालिंग बिड़ी मानिंग करी सोने दत्ता कालिंगो अंत महानिंगो अंत करी कालिंग बिड़ी मानिंग करी सोने दत्ता कालिंगो हिंग अद नन हाड़ती अदे हाड़ कौन अद आव हाड़ती हे हाड़कोतान मुंदप अंतर यह भजने कार्यक्रम हिम्मेळ अंदर हिंद हाड़तकंत बंद आव हिंद हाड़कोता हाड़कोतने नावेन दोड्डमनेयवरिगू नमस्कार मातेने हिरिय पत्रकर्तरवरु कार्यक्रम बंदर आ भजने कार्यक्रम अल कलितिरतक्कंत हाड़ुगळन्नु नानु हाड़ुवुदर मूलक नानु मुंदे हाड़तकंत ओंदु साहस कई हाकुत्ता ना मुंदे हाड़तकंत ओब्ब ಕಲಾವಿದನೂ ಆದ ಆವಾಗಪ್ಪ ಅಂದ್ರೆ ನಮ್ಮ ಊರಿನಾಗಪ್ಪ ಅಂದ್ರೆ ಒಂದು ಕಪ್ನೂರು ಊರಿಗೆ ಒಂದು ಸಂಘ ಕಟ್ಟಿ ಅದು ರಿಜಿಸ್ಟ್ರೇಷನ್ ಮಾಡಿ ಸರ್ಕಾರದ ಕೆಲವು ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಶುರು ಮಾಡಿದೆವು ಆವಾಗಪ್ಪ ಅಂತಂದ್ರೆ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೆಲವು ಕಾರ್ಯಕ್ರಮ ಮಾಡುತ್ತಾ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದೇ ಮತ್ತೆ ಹಾರ್ಮೋನಿಯಂ ಮತ್ತು ತಬಲಾ ವಾದ್ಯ ಅಂದ್ರೆ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಏನು ಬೇತಾವ ಬೇಕಾಗ್ತಾವ ಅವಾಗಪ್ಪ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಲಾವಿದರಿಗೆ ಕೊಡ್ತಿರು ಅವಾಗಪ್ಪ ನಮಗೂ ಉಪ ಅಂತಂದ್ರೆ ಅವಾಗಿನ ನಿರ್ದೇಶಕರಾಗಿರತಕ್ಕಂತ ಬಿಜಸ್ಪುರ ಸಾಹೇಬರು ಇದ್ದರು ಅವಾಗಪ್ಪ ಅಂದ್ರೆ ನಾವೆಲ್ಲ ಕೆಲವು ಪರಿಕರಗಳನ್ನು ತಗೊಂಡ ಮೇಲೆ ಮತ್ತಷ್ಟು ನಮ್ಮ ಸಂಘಕ್ಕೆ ಬಲ ಬಂತು ಆ ಬಲ ಬಂದ ಟೈಮ್ ನಾಗ ನಾವಂದ್ರೆ ಮುಂದೆ ಇರಿರ್ತಿರ್ತೀವಿ ಏನು ಮಾಡಿದೆವು ಕೋಲಾಟ ಗೋಪ್ ಹಾಕತಕ್ಕಂತ ಕೋಲಾಟ ಕಾರ್ಯಕ್ರಮ ಮಾಡಿದೆವು ಆ ಗೋಲ ಕಾರ್ಯಕ್ರಮ ಮತ್ತು ದೂರದರ್ಶನ ಕೇಂದ್ರ ಮತ್ತು ಆಕಾಶವಾಣಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕೆಲವು ಸಂಘ ಸಂಸ್ಥೆಗಳು ಕೂಡಿ ವೀರಸವ ಕಲ್ಯಾಣ ಮಂಟಪದಾಗ ಅಲ್ಲಿ ಮಾಡಿದೆವು ಇದೆ ಮುಖಾಂತರ ಇದೆ ಕಾರ್ಯಕ್ರಮಗಳಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಕೂಡ ಮಾಡಿದೀವಿ ಅದಕ್ಕಾಗಿ ಹಿಂಗೆ ಮಾಡುತ್ತಾ ಮಾಡುತ್ತಾ ನನಗೆ ಈ ಕಲೆದಾಗ ಕಲೆ ಒಳಗಪ್ಪ ಅಂತಂದ್ರೆ ಮಾಡತಕ್ಕಂತ ಒಂದು ಹುಮ್ಮಸ್ಸು ಮತ್ತಪ್ಪ ಅಂದ್ರೆ ಮನಸು ಇದ್ರ ಒಳಗೆ ನನಗೆ ಹುಟ್ಟಿತು ಆವಾಗಪ್ಪ ಅಂದ್ರೆ ಕಪ್ನೂರ್ ಗ್ರಾಮದಾಗ ಜಾತ್ರೆ ಪ್ರತಿ ವರ್ಷಪ್ಪ ಅಂತಂದ್ರೆ ಕುಂಜಾ ಮಾಸಪ್ತಿ ದರ್ಗಾ ಜಾತ್ರೆ ಮಾಡ್ತಿದ್ರು ಆ ಜಾತ್ರೆ ಪ್ರತಿ ವರ್ಷಪ್ಪ ಅಂತಂದ್ರೆ ದೊಡ್ಡಾಟ ಮತ್ತು ಬಯಲಾಟ ಮಾಡ್ತಿದ್ರು ಆ ದೊಡ್ಡಾಟ ಬಯಲಾಟ ಮಾಡಿದಾಗ ನಾ ಏನು ಮಾಡ್ತಿದ್ದೆ ಅವಾಗ ಸಣ್ಣಗಿದ್ದಾಗ ಹೇಳ್ತೀನಿ ಈಗ ಅದು ಮುಂದಕ್ಕೆ ಬಂದ್ಮೇಲೆ ಈಗ ಅದು ಎಷ್ಟಕ್ಕಂದ್ರೆ ಒಂದು ಮೂರನೇ ನಾಲ್ಕನೇ ಇದ್ದಾಗ ಆ ದೊಡ್ಡಾಟ ಮಾಡ್ತಕ್ಕಂಥವೆಲ್ಲ ಅವರು ಬೈಠಕ್ಕೆ ಅಂತ ಮಾಡ್ತಿದ್ರು ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು ರಿಹರ್ಸಲ್ ಆ ಮಾಡ್ತಕ್ಕಂಥದನ್ನು ನೋಡ್ಕೊಂಡು ನಾವು ಕೆಲವು ಹುಡುಗರಪ್ಪ ಅಂದ್ರೆ ನಾವೇ ನಾಟಕ ಮಾಡ್ತಿದ್ದೆವು ದೊಡ್ಡಾಟ ಅದು ಹೆಂಗ್ ಮಾಡ್ತಿದೆವಪ್ಪ ಅಂತಂದ್ರೆ ಒಲೆಯಾಗಿ ಇರತಕ್ಕಂತ ಬೂದಿ ಮುಖಕ್ಕೆಲ್ಲ ಹಚ್ಚಿಕೊಂಡು ಬಿಡ್ತಿದೆವು ಆ ಬೂದಿ ಹಚ್ಚಿಕೊಂಡು ಹಂಚಿನ ಕರಿಮೆಸಿಪ್ಪ ಅಂದ್ರೆ ಅದರಲ್ಲಿ ಮೀಸಿ ಬರ್ಕೊಳ್ತಿದ್ದೆವು ಮೀಸಿ ಬಡ್ಕೊಂಡಿ ನಾವಪ್ಪ ಅಂದ್ರೆ ದೊಡ್ಡಾಟ ಮಾಡ್ತಿದೆವು ನಾವು ಹಂಗೆ ಮಾಡ್ಕೊತಾ ಮಾಡ್ಕೊತಾ ನಾವಪ್ಪ ಅಂದ್ರೆ ಒಂದ್ಸಲ 18ನೇ ವರ್ಷಕ್ಕೆ ನಮ್ಮ ಊರಾಗಪ್ಪ ಅಂತಂದ್ರೆ ನನಗೊಂದು ಅವಕಾಶ ಸಿಕ್ತು ಅದು ದೊಡ್ಡಾಟ ಅಪ್ಪ ಅಂದ್ರೆ ಕನಕಂಗಿ ಅನ್ನತಕ್ಕಂತ ಒಂದು ನಾಟಕ ಒಳಗೆ ನನಗೆ ಘಟದ ಗಜನ ಪಾತ್ರಪ್ಪ ಅಂತಂದ್ರೆ ನನಗೆ ಕೊಟ್ಟರು ಯಾರು ಅಪ್ಪ ಅಂತಂದ್ರೆ ಮಾಡ್ರ ಮಾಡ್ರ ಅಂತ ಯಾರು ಒಲ್ಲಲ್ಲ ತೋರು ಅದು ಮನಸ್ಸಿಗೆ 3 ಗಂಟೆಗೆ ಬರ್ತದೆ ಅದು 5 ಗಂಟೆಗೆ 2 ಗಂಟೆ ಇರ್ತದೆ ಯಾರು ಒಲ್ಲ ಅದು ಅಂತ ಪಾತ್ರ ಮಾಡಲ್ಲ ಅಂತ ಅಂತಕ್ಕಂತದು ಅವರೆಲ್ಲ ಶುರು ಆಯಿತು ಅವಾಗ ಎಲ್ಲರೂ ಮಾಡಲ್ಲ ಅಂದ್ರೆ ಆಯ್ತು ನನಗೆ ಇಲ್ಲ ನೀನೇ ಮಾಡಬೇಕು ಅಂತ ಅಂದಾಗ ಅವಾಗ ಘಟದ ಗಜನ ಪಾತ್ರಕ್ಕೆ ನಾನು ಒಪ್ಪಿಕೊಂಡ ಒಪ್ಪಿಕೊಂಡು ಘಟದ ಗಜನ ಪಾತ್ರ ಹೀಗೆ ಮಾಡ್ದ ಮುಂದೆ ಯಾರನೋಪ್ಪ ಅಂದ್ರೆ ನನಗೆ ಮಾಡಲಿಕ್ಕೆ ಅದು ಬರಲಾರ್ದಂಗೆ ಅಂತ ಪಾತ್ರ ಮಾಡಬೇಕು ಅದು ಹೆಂಗಪ್ಪ ಅಂತಂದ್ರೆ ಘಟದ ಗಜನ ಪಾತ್ರ ಅದು ಎಂದು ಮಂಟಪ ಒಳಗೆ ಇರ್ತಿದಿಲ್ಲ ಆ ಮಂಟಪ ಹೊರಗಿಲ್ಲಿಂದ ಬರಬೇಕು ಎಲ್ಲೋ ಒಂದು ಕಡೆ ಮನೆಯಾಗಪ್ಪ ಅಂತಂದ್ರೆ ಅದು ಪಾಠ ಅದೆಲ್ಲ ತಯಾರಾಗಿ ರಾಜಕೋಶಕ್ಕೆ ಕಟ್ಕೊಂಡು ಕೈ ಒಳಗೆ ದೀಟಿಗೆ ಹಿಡ್ಕೊಂಡು ಒತ್ತಾಟ ಗದ ಹಿಡ್ಕೊಂಡು ಎದರಪ್ಪ ಅಂತಂದ್ರೆ 4-5 ಜನ ಅಪ್ಪ ಅಂತಂದ್ರೆ ಅದು ಗಿಡದು ಫಂಟೆಗಳು ಬುರ್ಕೊಂಡು ಆ ಒಳಗೆಡ್ಸ್ಕೊತಾ ಬರ್ತಿದ್ರು ಪಟಾಕಿ ಹಚ್ಚುತ್ತಿದ್ರು ಹಾಗೆ ನಸಗಿನಾಗ 3 ಗಂಟೆಗೆ 12 ಗಂಟೆಗೆ 11 ವರೆಗೆ ನಾಟಕ ಚಾಲೂ ಆಗ್ತಿತ್ತು ಎಲ್ಲ ಜನ ನಮ್ಮ 3 ಗಂಟೆಗೆ ಮಲ್ಕೊಳ್ತಿದ್ರು
ಆದ್ರೆ ನಾ ಅಲ್ಲಿಂದ ಹಲಗಿ ಹತ್ತುಕೊಂಡು ಇದು ಎಲ್ಲ ಹಾರಿಸ್ಕೋತಾನ ಬರಬೇಕಾದ್ರೆ ಎಲ್ಲ ಮುಳ್ಕೊಂಡವರು ಎಲ್ಲರೂ ಹಿಂಗೆ ಹೇಳ್ತಿರು ಮಾರಿಗೆಲ್ಲ ನನಗೆ ಚಂದ್ರ ಬರೆದಿರ್ತಿರೋದು ಘಟಗಜನ ಪಾತ್ರಪ್ಪ ಅಂತಂದ್ರೆ ಚಂದ್ರ ಇರ್ತಿತ್ತು ಅದು ನೋಡಿದ್ರೆ ಅಂಜಿಕೆ ಬರಬೇಕು ನಂದನ ಕನ್ನಡಿದಾಗ ನೋಡಿದ್ರೆ ನಂದ ನನಗೆ ಇದು ಏನು ಇದು ರೂಪ ಅಂದಂಗೆ ಆಗ್ತಿತ್ತು ಚಂದ್ರ ಕೆಲವೊಂದು ಕರಿ ಕಲರ್ ಹಚ್ಚೋದು ನೋಡಿ ಅದಕ್ಕಾಗಿ ನಾ ಅಲ್ಲಿಂದ ಕುಣ್ಕೋತ ಮಾಡ್ಕೋತ ಚೀರೋಡ್ಕೋತ ಶಹಬ್ಬಾ ಅನ್ಕೋತ ಬರ್ತಿದ್ದ ಕುಣ್ಕೋತ ಬಂದಾಗ ಎಲ್ಲರೂ ಓಡ್ತಿರು ನನಗೆ ನೋಡ್ಕೊಸಿನ ಅಂಜು ಓಡ್ ಹೋತಿರು ಮಂದಿ ಅಲ್ಲಿ ನನ್ನ ಅದು ನಾಟಕ ಮಾಡ್ತಕ್ಕಂಥ ಮಂಟಪ ಇರ್ಬೇಕಾದ್ರೆ ಎದುರೆ ಒಂದು ಕುರ್ಚಿ ಹಾಕಿ ಎದುರಿಂದೇ ನನ್ನ ಮಂಟಪ ಒಳಗೆ ಹೋಗ್ತಿದ್ದ ಮಂಟಪ ಒಳಗೆ ಹೋಗ್ಬೇಕಾದ್ರೆ ಒಂದು ನಮಾನಪ್ಪ ಅಂತ ಒಂದು ಮೊದಲು ಫಸ್ಟ್ ಅಂದ್ರೆ ಕುಣಿಬೇಕು ಒಂದು ಒಂಟ ಕುಣಿದ ಮೇಲಪ್ಪ ಅಂದ್ರೆ ಅವಾಗ ಸಾರಥಿ ಕೇಳ್ತಾನೆ ನೀ ಯಾರು ಏನು ಸುದ್ದಿ ಅಂತ ಅವಾಗಪ್ಪ ಅಂದ್ರೆ ನನ್ನ ಮಾತಿನಾಗ ನಾವಪ್ಪ ಅಂದ್ರೆ ನಾ ಯಾರು ಏನು ಅಂತಕ್ಕಂಥದ್ದು ಅದು ಹೇಳಬೇಕಿತ್ತು ಆ ಸಂದರ್ಭದಲ್ಲಿ ಅದಕ್ಕಾಗಿ ಅವಾಗಂದ್ರೆ ಅದೇ ಕನಕಂಗಿ ಪಾತ್ರಪ್ಪ ಅಂದ್ರೆ ನಾ ಮೂರು ಸಲ ಮಾಡ್ದನ ಮೂರು ಸಲ ಮಾಡಬೇಕಾದ್ರೆ ಮುಂದೆ ಕೆಲವು ಬೇರೆ ಬೇರೆ ನಾಟಕ ಮಾಡ್ಬೇಕಂತಂದೆವು ನಮ್ಮ ಊರಿನಾಗಪ್ಪ ಅಂತಂದ್ರೆ ದೊಡ್ಡಾಟಗಳು ಮತ್ತು ಬಯಲಾಟ ಐರಾವಣ್ಣ ಮೈರಾವಣ್ಣ ಮತ್ತು ರಾಮಲಕ್ಷ್ಮಣ ಏನ್ರಿ ನಂದಗೋಪಾಲ ಇವು ದಶಕಂಠ ಇವು ಕೆಲವು ನಾಟಕಗಳಪ್ಪ ಒಂದು ಐದಾರು ನಾಟಕಗಳಪ್ಪ ಅಂತಂದ್ರೆ ಮಾಡಿರೋವು ಅವಾಗ ನಾವು ಮುಂದೆ ಮಾಡಬೇಕಪ್ಪ ಅಂತಂದ್ರೆ ಅವಾಗ ಮುಂದೆ ಹಿರಿಯರು ತಿರಿದು ಬರಬೇಕಾದ್ರೆ ರಾಮಾಯಣ ಚಾಲು ಆಯಿತು ಆ ರಾಮಾಯಣ ಚಾಲು ಆದಾಗ ಮತ್ತು ಮಹಾಭಾರತ ಚಾಲು ಆಯಿತು ರಾಮಾಯಣ ಆದಮೇಲೆ ಆವಾಗಪ್ಪ ಅಂದ್ರೆ ಈ ದೊಡ್ಡಾಟ ಬಯಲಾಟದಾಗ ಇರ್ತಕ್ಕಂಥ ಮನಸ್ಸು ಮಾಡ್ತಕ್ಕಂಥ ನಾವು ಮಾಡೋದೇ ಬೇರೆ ಅಲ್ಲಿ ತೋರಿಸೋದೇ ಬೇರೆ ಆಲತ್ತು ಹಿಂಗೆ ಹಾಕಿಸಿದ ಆ ದೊಡ್ಡಾಟದ ಮೇಲೆ ಒಂದು ಸ್ವಲ್ಪ ಮನಸ್ಸು ಹೋದಾಗ ನಾವು ಹಿಂಗೆ ಮುಂದೆ ಹಿರಿಯರ್ತ ನನ್ನ ಕಾಲೇಜು ಜೀವನದಾಗ ಇಲ್ಲಿ ಸೂಪರ್ ಮಾರ್ಕೆಟ್ ಸಿಟಿ ಬಸ್ ಸ್ಟ್ಯಾಂಡ್ ಒಳಗೆ ಒಂದು ಭೀಮರತ್ನ ಜಿಲ್ಲಾ ದಲಿತ ಕಲಾವಿದರ ಸಂಘ ಅಂತ ಕಟ್ಟಿದೆವು ಅಲ್ಲೇ ಆ ಸಂಘ ಕಟ್ಟಿದೆವು ಅಲ್ಲೇ ಮೂರು ಪತ್ರಿಕೆಗಳಿದ್ದೀವಿ ಅಲ್ಲೇ ನಮ್ಮ ನೃಪತುಂಗ ಪತ್ರಿಕೆ ಕನ್ನಡ ಬಂಧು ಪತ್ರಿಕೆ ಜಗವಾಣಿ ಪತ್ರಿಕೆ ಮತ್ತು ಶೋಷಿತರ ಹೂ ಮೂರು ಪತ್ರಿಕೆಗಳೆಲ್ಲ ಅಲ್ಲೇ ಇದ್ದವು ಅವಾಗ ಅಲ್ಲಿ ನಾವು ದಲಿತ ಕಲಾವಿದರ ಸಂಘ ಕಟ್ಟಿ ಆ ಸಂಘಿನಲ್ಲಿ ಸುಮಾರು 70-80 ತನ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ಅವರು ಹಂತಿ ಪದ ಹಾಡಲಿ ಯಾವುದು ಕೋಲಿನ ಪದ ಹಾಡಲಿ ಅವು ಬೇರೆ ಬೇರೆ ಪದಗಳು ಹಾಡಲಿ ಅದನ್ನು ಸಂಗೀತ ಎಲ್ಲ ಈ ಭಜನೆ ಮಾಡ್ತಕ್ಕಂಥವ್ರು ಈ ಪೇಟೆ ಬಾರಿಸೋಂಥ ಭಾಳ ಜನ ಇದ್ದರು ಆಮೇಲೆ ಅವರು ನಮ್ಮ ಮರ್ತೂರು ಲಕ್ಷ್ಮೀಬ ಅಕ್ಕೋರು ಅಂತಕ್ಕಂಥವ್ರು ಅವರು ನಮ್ಮ ಸಂಘದ ಉಪಾಧ್ಯಕ್ಷರವರು ಮರ್ತೂರು ಲಕ್ಷ್ಮೀಬ ಅಕ್ಕೋರು ಹೀಗಾಗಿ ಸುಮಾರು ಕಲಾವಿದರನ್ನು ಸೇರಿಸಿ ಅದ್ರ ಒಳಗೆ ನಾನು ಒಬ್ಬ ಅವರ ಜೊತೆ ಕೂಡಿ ಒಂದು ಸರ್ಕಾರದ ಕಾರ್ಯಕ್ರಮಗಳು ಇಂಥವು ಮಾಡೋ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದವು ಇವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಶುಕ್ರವಾರದ ಸೂದಿನ ಅಂತ ಕಾರ್ಯಕ್ರಮಗಳು ಇದ್ದೀವು ಅವಾಗ ಶುಕ್ರವಾರದ ಸೂದಿನ ಕಾರ್ಯಕ್ರಮಗಳು ಮಾಡ್ತಿರು ಮತ್ತು ಇನ್ನೂ ಕೆಲವು ಕಾರ್ಯಕ್ರಮಗಳು ಮಾಡ್ತಿರು ಅವು ಕಾರ್ಯಕ್ರಮದಾಗ ನಾವೆಲ್ಲ ಕಲಾವಿದರಿಗೆ ಎಲ್ಲರಿಗೇಪ್ಪ ಅಂದ್ರೆ ಅವಕಾಶ ಕೊಟ್ಟು ಕಲಾವಿದರಿಗೆ ಬೆಳೆಸ್ತಕ್ಕಂಥ ಶಕ್ತಿ ಮಾಡ್ತಿದ್ದೆವು ಆ ಒಂದು ನಮ್ಮ ಜಿಲ್ಲಾ ಭೀಮರತ್ನ ಕಲಾವಿದರ ಸಂಘಕ್ಕಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಕಲಾವಿದರು ಬರ್ತಿರು ಅವರು ಯಾರಪ್ಪ ಅಂತಂತಂದ್ರೆ ದೊಡ್ಡ ದೊಡ್ಡ ಕಲಾವಿದರು ಮತ್ತು ದೂರದರ್ಶನ ಕೇಂದ್ರದ ಬಾನಂದೂರು ಕೆಂಪಯ್ಯ ಬರ್ತಿರು ಮಹೇಶ್ ಜೋಶಿಯವರು ಬರ್ತಿರು ನಮ್ಮ ಆಫೀಸ್ಗೆ ಅವರೆಲ್ಲ ಬರ್ತಿರು ಆಕಾಶವಾಣಿದವರು ಬರ್ತಿರು ಆಮೇಲಪ್ಪ ಇಲ್ಲಿರ್ತಕ್ಕಂಥ ದೊಡ್ಡ ಕಲಾವಿದರು ಅವಾಗ ಯಾಕಂದ್ರೆ ಅಷ್ಟು ಇದು ಇದ್ದಿದ್ದಿಲ್ಲ ಅವರು ಅಂದ್ರೆ ಇದ್ರು ಅವಾಗ ರೀ ಅಂದ್ರೂ ಅಷ್ಟೇ ಇವರು ನಮ್ಮ ರೇವಾಯಿ ವಸ್ತ್ರಾದ ಮಟ್ಟವರು ಫಕ್ರದಾಸ್ ಕಣವಿಯವರು ಇವರು ನಮ್ಮ ದೇಸಾಯಿಕಲ್ಲೂರವರು ಮೂರು ಅಣ್ಣತಮ್ಮದವ್ರು ಬರ್ತಿರು ನಮ್ಮ ಸಿದ್ದರಾಮಪ್ಪ ಕುಕ್ನೂರವರು ಅವಾಗ ಒಂದು ಸ್ವಲ್ಪ ಸುರುಸುರು ಇತ್ತು ಅವಾಗ ಏನು ಅವ್ರನ್ನ ಎಲ್ಲ ಬರ್ತಿದ್ರು ನಮ್ಮ ಗುರುಗಳು ಯಾರಪ್ಪ ಅದ ಪೇಟಿ ಕಳಿಸೋರಪ್ಪ ಅಂದ್ರೆ ಉಜ್ಜಾನಪ್ಪ ಗವಾಯಿ ಅಂತಕ್ಕಂಥವ್ರು ಅವರು ಪೇಟಿ ಕಲಿಸ್ತಿದ್ರು ಪೇಟಿ ಕಲೆಯವರಿಗೆ ನಾ ಅಪ್ಪ ಅಂದ್ರೆ ತಬಲಾ ವಾದ್ಯ ಬಾರಿಸಾರದಾಗ ನಾ ಜೂನಿಯರ್ ಫಾಸ್ ನನ್ನ ಗುರುಗಳು ಯಾರಪ್ಪ ಅಂತಂದ್ರೆ ಶ್ಯಾ ಬಜಾರ ಹಡಪಾ ಸರ್ ಅವರು ನಾ ಯಾಕೆ ತಬಲಾ ಅಪ್ಪ ಅಂತಂದ್ರೆ ನಾ ದ್ವೇಷ ಮಾಡ್ದಪ್ಪ ಅಂತಂದ್ರೆ ಹಡಪಾ ಸರ್ ಕೇಳಿದ್ರು ಉಜ್ಜಾನಪ್ಪ ಗವಾಯಿ ಸಾಬ್ರು ಇವರೆಲ್ಲ ಕುಂತಿರು ನೋಡಪ್ಪ ಇದ್ರಾಗ ನೀ ಯಾವ ನೀ ಚಾಯ್ಸ್ ಮಾಡ್ತೀಯ ಅಂತಂದರು ಆವಾಗಪ್ಪ ಅಂದ್ರೆ ನಾ ಹೇಳ್ದೆ ಸರ್ ನೀವೇ ಹೇಳ್ರಿ ಯಾವಾಗಂತ ನೋಡು ಇದು ಹಾರ್ಮೋನಿಯಮ್ ಇದು ಹ್ಯಾಂಗಂತದ ಅದು ನೀ ಅನ್ಬೇಕಾಗ್ತದೆ ಅದರ ಸಂಘಟನೆ ಬೆನ್ನು ಹತ್ತಬೇಕಾಗ್ತದೆ ಹಾರ್ಮೋನಿಯ ಸಂಘಟ ಆದರೆ ಇದು ತಬಲ ಹಾಂಗಲ್ಲ ಇದು ತಬಲ ವಾದ್ಯ ಹಿಂಗದ ನೀ ನುಡ್ದಂಗೆ ನುಡಿಸ್ತದೆ ಇದು ಏನು ಇದು ಕಲಿತಿ ಏನು ಇದು ಕಲಿತಿ ಇದು ಹೆಣ್ಣು ವಿದ್ಯೆ ಇದು ಗಂಡು ವಿದ್ಯೆ ಇದು ಯಾವಾಗ ಕಲಿತಂದು ಸರ್ ಆಯ್ತು ರೀ ನಾ ಅಪ್ಪ ಅಂತಂದ್ರೆ ತಬಲನೇ ಕಲಿತೀನಿ ನಾನು ನುಡ್ದಂಗೆ ನುಡಿಸ್ಬೇಕು ನುಡಿಬೇಕು ಅದೇ ಕಲಿತೀನಿ ಅಂತ ನಾ ತಬಲ ಕಲಿತ ತಬಲಾ ಕಲಿತು ಜೂನಿಯರ್ ಫಾಸ್ ಆದ ಸೀನಿಯರ್ ಎಕ್ಸಾಮ್ ಕಟ್ಟದ ಸೀನಿಯರ್ ಎಕ್ಸಾಮ್ ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ನಡೀತು ನನಗೆ ಬೇರೆ ಕೆಲಸನೂ ಇತ್ತು ಅದಕ್ಕಾಗಿ ಎಲ್ಲಿ ಕುಂತಲ್ಲಪ್ಪ ಅಂದ್ರೆ ಸುಮ್ಮನೆ ಏನು ಬೇಕದು ಬಿಡೋದು ಅಷ್ಟು ತಲೆಯಾಗ ನನಗೆ ನಾಶ ಸೇರಿಬಿಡ್ತದೆ ತಬಲಾದು
ಕುಂತಲ್ಲೂ ಟೇಬಲ್ ಬರೋದು ಅಲ್ಲಿನೂ ಟೇಬಲ್ ಬರೋದು ಮುಕ್ಕೊಂದಗೂ ಅದೇ ಕನಸಿನಗೂ ಅದೇ ಇದೇ ಆಲತ್ತದು ಹಿಂಗೆ ಹಾಕಿಸಿದ ಒಂದು ಸ್ವಲ್ಪ ನನ್ನ ಕೆಲಸದ ಒತ್ತಡ ಸಲುವಾಗಿ ಮತ್ತೆ ಅದು ಒಂದು ಸ್ವಲ್ಪ ಬಿಟ್ಟು ಈ ಸಂಗೀತದಾಗ ಇರ್ಕೋತ ಮಾಡ್ಕೋತ ಬಂದ ನನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೊದಲ ಕಾರ್ಯಕ್ರಮದಲ್ಲಿ ನಾನು ಹಾಡಿರತಕ್ಕಂಥ ಒಂದು ಎರಡು ಹಾಡಗಳು ಎರಡೇ ಹಾಡ ಕೊಡ್ತಾರೆ ಲೈನ್ ಹಚ್ಚಿ ಎಲ್ಲವ್ರಿಗೆ ಇರೋದೇ ಒಂದು ಗಂಟೆ ಕಾರ್ಯಕ್ರಮ ಇರ್ತಿತ್ತು ಅದ್ರಾಗ ನಾಲ್ಕು ತಂಡ ಐದು ತಂಡ ಇರ್ತಿವು ಹಿಂಗೆ ಹಾಕಿಸಿಂದ ಎರಡೇ ಎರಡೇ ಹಾಡು ಆಗ್ಬೇಕು ಹಾಡಬೇಕಂತ ಹೇಳ್ತಿರು ನಾನು ಮೊದಲು ಹಾಡಿರ್ತಕ್ಕಂಥ ಹಾಡ ತಮ್ಮೆದುರ ಪ್ರಸ್ತುತ ಪಡಿಸ್ತೀನಿ ಆತ್ಮೀಯರೇ ಧ್ವನಿ ಇರದ ಬಾಳಿನಲ್ಲಿ ಒಳಲಾದೆ ನೀನು ಧ್ವನಿ ಇರದ ಬಾಳಿನಲ್ಲಿ ಒಳಲಾದೆ ನೀನು ನಿನ್ನಲುಮೆ ಹಾಡನ್ನು ನಿನ್ನಲುಮೆ ಹಾಡನ್ನು ನಿನ್ನಲುಮೆ ಹಾಡನ್ನು ನುಡಿಸಿ ಮರುಳಾದೆ ನಾನು ಧ್ವನಿ ಇರದ ಬಾಳಿನಲ್ಲಿ ಕೊಳಲಾದೆ ನೀನು ಧ್ವನಿ ಇರದ ಬಾಳಿನಲ್ಲಿ ಕೊಳಲಾದೆ ನಾನು ಇನ್ನೊಂದು ಒಂದು ನಂತರ ಹಾಡ್ತೀನಿ ಲಾಸ್ಟಿಂದ ಅಷ್ಟೇ ರೀ ಯಾಕಂದ್ರೆ ಫುಲ್ ಒಂದು ಹಾಡಕ್ಕೆ ಟೈಮ್ ಇಲ್ಲ ಇನ್ನೂ ಕೆಲವು ಹಾಡಗಳವ ಗಂಧರ್ವ ಗಾನ ಗಂಗೆ ತವರೂರು ನೀನಾಗಿ ಗಂಧರ್ವ ಗಾನ ಗಂಗೆ ತವರೂರು ನೀನಾಗಿ ಆಲಪೇರಿಳಿತದಲ್ಲಿ ಗಂಧರ್ವ ಗಾನ ಗಂಗೆ ತವರೂರು ನೀನಾಗಿ ಗಂಧರ್ವ ಗಾನ ಗಂಗೆ ತವರೂರು ನೀನಾಗಿ ಮಧುರ ಸ್ವರ ಗಾಯನ ಹರಿಸೋ ನಿಜ ರಸಿಕನಾಗಿ ಮಧುರ ಸ್ವರ ಗಾಯನ ಹರಿಸೋ ನಿಜ ರಸಿಕನಾಗಿ ಆಲಪೇರಿಳಿತದಲ್ಲಿ ಆಲಪೇರಿಳಿತದಲ್ಲಿ ನಾನಾದೆ ಮೋಹನ ಮುರಳಿ ಧ್ವನಿಗಿರದ ಬಾಳಿನಲ್ಲಿ ಕೊಳಲಾದೆ ನೀನು ಧ್ವನಿಗಿರದ ಬಾಳಿನಲ್ಲಿ ಕೊಳಲಾದೆ ನಾನು ಆತ್ಮೀಯರೇ ಯಾಕಂದ್ರೆ ನಾನು ಬಿಟ್ಟು ಸುಮಾರು ಇಪ್ಪತ್ತ್ಮೂರು ವರ್ಷ ಆಯಿತು ಈ ಒಂದು ಈ ಇದು ಬರಲಾರ್ದು ಅಂದ್ರೂ ಒಂದು ಸ್ವಲ್ಪ ಏನು ಅವ್ರು ಸ್ವಲ್ಪ ಆತದೆ ಏನ್ರಿ ಅದಕ್ಕಪ್ಪ ಅಂದ್ರೆ ತಾವು ಇದನ್ನು ಸಹಕರಿಸಬೇಕು ಇನ್ನೊಂದು ಸೆಕೆಂಡ್ ಹಾಡ ಕನಕದಾಸರ ಬರೆದಿರ್ತಕ್ಕಂಥ ಹಾಡ ದಾಸರ ದಾಸರ ನಿಂದಿಸಬೇಡ ದಾಸರ ನಿಂದಿಸಬೇಡ ಮನುಜ ಹರಿ ದಾಸರ ನಿಂದಿಸಬೇಡ ದಾಸರ ನಿಂದಿಸಬೇಡ ಮನುಜ ಹರಿ ರಾಮನ ನಿಂದಿಸಿ ರಾವಣ ಕೆಟ್ಟ ಬಿಭೀಷಣಗಾಯಿತೋ ಲಂಕಾಪಟ್ಟ ರಾಮನ ನಿಂದಿಸಿ ರಾವಣ ಕೆಟ್ಟ ಬಿಭೀಷಣಗಾಯಿತೋ ಲಂಕಾಪಟ್ಟ ಭೂಮಿಯ ಲೋಭದಿ ಕೌರವ ಕೆಟ್ಟ ಧರ್ಮಕ್ಕೆ ರಾಜ್ಯವೇ ಕೈ ಬಿಟ್ಟ ದಾಸರ ನಿಂದಿಸಬೇಡ ಮನುಜ ಹರಿ ದಾಸರ ನಿಂದಿಸಬೇಡ ದಾಸರ ನಿಂದಿಸಬೇಡ ಮನುಜ ಹರಿ ಆತ್ಮೀಯ ಸ್ನೇಹಿತರೆ ಮುಂದೆ ನಾವು ಇರುತ್ತ ಏನು ಮಾಡ್ದೋ ಸಾಕ್ಷರತಾ ಜಿಲ್ಲಾ ಸಾಕ್ಷರತಾ ಕಿರಣ ಸಮಿತಿಯಲ್ಲಿ ನಮ್ಮ ಜೀಪ್ನ ಒಂದು ವೆಹಿಕಲ್ ಎಂಗೇಜ್ ಕೊಟ್ಟಿದ್ದೆ ನಾನು ಅಲ್ಲೇ ಕೆಲಸ ಮಾಡ್ತೀನಿ ಸಾಕ್ಷರತಾ ಸಂಚಾಲಕನಾಗಿ ಆ ಸಾಕ್ಷರತಾ ಕಿರಣ ಸಮಿತಿಯಲ್ಲಿ ನನಗೆ ಭಾಳಷ್ಟು ಅನುಭವ ಆಯಿತು ಮತ್ತು ಬೀದಿ ನಾಟಕಗಳು ನಾವು ಮಾಡೋಕ್ಕೆ ಶುರು ಮಾಡಿದೆ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಜನ ಜಾಗೃತಿ ಮೂಡಿಸ್ತಕ್ಕಂಥ ಬೀದಿ ನಾಟಕಗಳು ಆ ಬೀದಿ ನಾಟಕ ಇರತಕ್ಕಂಥ ಕಾರ್ಯಕ್ರಮದಾಗ ಕೆಲವು ನಾಟಕ ಕಾರ್ಯಕ್ರಮದಾಗ ಮಾಶಾಳ ಟೀಮ್ ಇತ್ತು ಒಳ್ಳೇದು ಅಫ್ಜಲ್ಪುರ ತಾಲೂಕು ಮಾಶಾಳ ಟೀಮ್ ಒಳಗೆ ನಾ ಅವಾಗ ಅವ್ರದಾಗ ನಾ ಸೇರ್ ಬರ್ತಿದ್ದೆ ಅವ್ರಿಗೆ ನಾ ಒಂದು ಸ್ವಲ್ಪ ಹೊಂದ್ಕೊಂಡಿದ್ದೆ ಹೆಚ್ಚಿಗೆ ಹೊಂದ್ಕೊಂಡು ಹೆಚ್ಚನ್ನು ಅವರ ಜೊತೆ ನಾ ಕಾರ್ಯಕ್ರಮ ಮಾಡ್ತಿದ್ದೆ ಆದ್ರೆ ಆ ಒಂದು ಸಾಕ್ಷರತಾ ಕಿರಣ ಸಮಿತಿಯ ಕಲಾವಿದರಿಗಪ್ಪ ಅಂತಂದ್ರೆ ಅವಾಗ ನಿರ್ದೇಶನ ನಾಟಕ ಹ್ಯಾಂಗೆ ಮಾಡ್ಬೇಕಂತ ನಿರ್ದೇಶನಪ್ಪ ಅಂದ್ರೆ ಶಂಕರಯ್ಯ ಘಂಟಿ ಸಾಬ್ರನ್ನು ಮಾಡ್ತಿರು ಅವಾಗ ಅವ್ರ ಜೊತೆ ಮತ್ತು ಕೆಲವರು ಮಾಡ್ತಿರು ನಮ್ಮ ರಾಜಶೇಖರ ಜಿ ಎನ್ ರಾಜಶೇಖರ್ ನಾಯ್ಡು ಅವ್ರು ಅಂತಕ್ಕ ಅವ್ರು ಮಾಡ್ತಿದ್ರು ಅವ್ರದ್ದು ಒಂದು ವಿದ್ಯಾಸಂಸ್ಥೆ ಇತ್ತು
ಆಮೇಲೆ ಆ ಒಂದು ವಿದ್ಯಾ ಸಂಸ್ಥೆಯಿಂದ ನಾವಪ್ಪ ಅಂದ್ರೆ ಗುಲ್ಬರ್ಗ ತಾಲೂಕಿನಲ್ಲಿ ಇರತಕ್ಕಂತ ಅವಾಗಿಂದ 36 ಗ್ರಾಮ ಪಂಚಾಯತಿಗಳಲ್ಲಿ ಜನರಿಗೆಪ್ಪ ಜನಜಾಗೃತಿ ಮೂಡಿಸತಕ್ಕಂತ ಕೆಲ ಕಾರ್ಯಕ್ರಮಗಳು ಮಾಡ್ಕೋತ ಬಂದ್ರು ಮುಂದಪ್ಪ ಅಂತಂದ್ರೆ ಕನ್ನಡ ನಾಡು ಸಾಕ್ಷರ ನಾಡು ಅಂತಕ್ಕಂತ ಒಂದು ಸರ್ಕಾರದ ಕಾರ್ಯಕ್ರಮ ಅದೇ ಸಾಕ್ಷರತಾ ಕಿರಣ ಸಮಿತಿಯಲ್ಲೇ ಒಂದು ಸರ್ಕಾರ ಒಂದು ಕಾರ್ಯಕ್ರಮ ಮಾಡ್ತು ಕನ್ನಡ ನಾಡು ಸಾಕ್ಷರ ನಾಡು ಅಂತಕ್ಕಂತ ಕಾರ್ಯಕ್ರಮ ಒಳಗೆ ನಾನು ಸಕ್ರಿಯವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವನಪ್ಪ ಅಂತಂದ್ರೆ ಹಳ್ಳಿ ಹಳ್ಳಿಗೆ ಕಾರ್ಯಕ್ರಮ ಮಾಡೋದಲ್ಲದೆ ಒಂದು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂ ಒಳಗೆಪ್ಪ ಅಂತಂದ್ರೆ ಅಲ್ಲಿ ಇರಿಸಿದೆ ನಾನು ಕಾರ್ಯಕ್ರಮ ಮಾಡಿದೆ ನಾನು ಅಲ್ಲಿ ಕೆಲವೊಂದು ಹಾಡುಗಳು ಅದು ಸಾಕ್ಷರತಾ ಕಿರಣ ಸಮಿತಿಯ ಕೆಲ ಹಾಡುಗಳು ತಮಗೆ ಗೊತ್ತಿದ್ದಿರಬೇಕು ಅದು ಯಾವುದಪ್ಪ ಅಂತ ಒಂದು ಹಾಡ್ತೀನಿ ಅದರ ಭಾಳದವರೇ ಅದೇ ಒಂದು ಅಷ್ಟೇ ಪಲ್ಲ ಅಷ್ಟೇ ಹಾಡ್ತೀನಿ ಓ ಕನ್ನಡ ನಾಡಿನ ಸ್ವಾಭಿಮಾನಿ ಮಕ್ಕಳೇ ಓ ಕನ್ನಡ ನಾಡಿನ ಸ್ವಾಭಿಮಾನಿ ಮಕ್ಕಳೇ ಹೇಳಿರಿ ಅದ್ದೇಳಿರಿ ಹೇಳಿ ಹೇಳಿ ಕನ್ನಡ ನಾಡು ಸಾಕ್ಷರ ನಾಡು ಕನ್ನಡ ನಾಡು ಸಾಕ್ಷರ ನಾಡು ಸಾಕ್ಷರ ನಾಡು ಕನ್ನಡ ನಾಡು ಇಷ್ಟ ಹಾಡ್ತೀನಿ ಮುಂದೆ ಹಾಡಂದ್ರೆ ಅದನ್ನು ಹಾಡ್ತೀನಿ ಅದಕ್ಕೆ ಅದಕ್ಕಾಗಿ ಟೈಮ್ ಇಲ್ಲ ಏನು ಆತ್ಮೀಯ ಸ್ನೇಹಿತರೆ ಇವು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾನು ರಾಜ್ಯ ಮಟ್ಟದಲ್ಲಿ ಆಮೇಲೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಬಂದೀನಿ ಆಮೇಲೆ ನಾನೊಬ್ಬ ನಾಟಕಕಾರನು ನಾಟಕನೂ ಮಾಡ್ತಿದ್ದೆ ಆದ್ರೆ ನಾನು ನಾಟಕನ ಬರೆದಿಲ್ಲ ಆದ್ರೆ ಮಾಡ್ತಿದ್ದೆ ಸಾಕ್ಷರತಾ ಕಿರಣ ಸಮಿತಿಯಲ್ಲಿ ಇರತಕ್ಕಂಥ ಅನುಭವ ಮತ್ತು ಅದರಲ್ಲಿರ್ತಕ್ಕಂಥ ಕೆಲವು ನುಡಿಗಳ ಅನುಭವದಿಂದ ನಾನೇ ಆಗಿರ್ತಕ್ಕಂಥ ಒಂದು ಸ್ವಂತ ಹಾಡ ಬರೆದನ ಅದು ಯಾವುದಪ್ಪ ಅಂತಂದರೆ ಎಲೆಕ್ಷನ್ ಕುರಿತು ಒಂದು ಕ್ರಾಂತಿಗತಿ ನಾ ಸ್ವಂತ ಬರೆದಿರ್ತಕ್ಕಂಥ ಅದನ್ನು ಒಂದು ಪಲ್ಲ ಮತ್ತು ಅಂತರ್ಪಲ್ಲ ಹಾಡ್ದಿನಪ್ಪ ಅನ್ನೋದ್ರೆ ಬನ್ನಿ ಬನ್ನಿ ಸಂಘಟಿತರಾಗೋಣ ಅಕ್ಷರಸ್ಥ ನಾಡೊಂದು ಕಟ್ಟೋಣ ಬನ್ನಿ ಬನ್ನಿ ಸಂಘಟಿತರಾಗೋಣ ಅಕ್ಷರಸ್ಥ ನಾಡೊಂದು ಕಟ್ಟೋಣ ಓಟಿನ ದಿನವೆಲ್ಲ ಬಾಟಲಿಗಳ ಹಾರಾಟ ಓಟಿನ ದಿನವೆಲ್ಲ ಬಾಟಲಿಗಳ ಹಾರಾಟ ಮರುದಿನವೇ ತುತ್ತು ಕೂಳಿಗೂ ನಿಮ್ಮ ಗೋಳಾಟ ಮರುದಿನವೇ ತುತ್ತು ಕೂಳಿಗೂ ನಿಮ್ಮ ಗೋಳಾಟ ಬನ್ನಿ ಬನ್ನಿ ಸಂಘಟಿತರಾಗೋಣ ಅಕ್ಷರಸ್ಥ ನಾಡೊಂದು ಕಟ್ಟೋಣ ಬನ್ನಿ ಬನ್ನಿ ಸಂಘಟಿತರಾಗೋಣ ಅಕ್ಷರಸ್ಥ ನಾಡೊಂದು ಕಟ್ಟೋಣ ಆತ್ಮೀಯ ಗೆಳೆಯರೇ ನಾನು ಮುಂದೆ ಸಂಗೀತ ಹಾಡೋದರಲ್ಲಿ ಕೆಲವು ಜಾನಪದ ಗೀತೆಗಳು ತಮ್ಮಲ್ಲಿ ಪ್ರಸ್ತುತಪಡಿಸಿ ಮುಂದೆ ಮತ್ತು ನಾನು ಈ ಕಲಾವಿದ ಮತ್ತು ಚಿತ್ರರಂಗಕ್ಕನ್ನು ಹೇಗೆ ಕಾಲಿಟ್ಟಂತಕ್ಕಂಥದ್ದು ನಾನು ಹೇಳ್ತೇನೆ ಈ ನಮ್ಮ ಭೀಮರತ್ನ ಜಿಲ್ಲಾ ದಲಿತ ಕಲಾವಿದರ ಸಂಘದಲ್ಲಿ ಭಾಳಷ್ಟು ಜನ ಹಿರಿಯ ಕಲಾವಿದರು ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯಕ್ರಮಗಳು ಏನಿರ್ತಾವೆ ಅವೆಲ್ಲ ಇಂದಿಗೂ ತಾನು ತೋಕುತ್ತಾ ಇದ್ದಾರೆ ಅವ್ರ ಹೆಸರು ಈ ಸಂದರ್ಭದಲ್ಲಿ ಸ್ಮರಿಸ್ಬೇಕು ಯಾಕಂದ್ರೆ ನನಗೆ ಹಾಡೋದು ಕಲಿಸಿದವರೇ ಅವರೇ ಎಲ್ಲ ನಮ್ಮ ತಿಪ್ಪಣ್ಣಪ್ಪ ಸ್ವಾಮಿ ಅವರಾದ ಮತ್ತು ಇವು ನಮ್ಮ ಸೂರ್ಯಕಾಂತ ಬಿದ್ನೂರು ಏನು ಇವರು ಇವರೆಲ್ಲ ನಮ್ಮ ಲಕ್ಷಿಂಬ ಅಕ್ಕೋರು ಒಂದು ಭಾಳ ಒಳ್ಳೆಯ ಹಾಡು ಹಾಡ್ತಾರೆ ಅವರು ಸಾಕ್ಷರತೆ ಒಳಗೆ ಇರ್ತಕ್ಕಂಥ ಅದು ಕರ್ಣಕ್ವಾಟಿಯ ಬುಡುಬುಡಿಕೆನ ಅಂತಕ್ಕಂಥದ್ದು ಅದು ತಾವು ಕೇಳಿರ್ಬೇಕು ಅವಾಗ ಅಂದ್ರೂ ಕೆಲವು ಕೇಳಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಪ್ರಸ್ತುತ ಪಡಿಸ್ತೀನಿ ಲಕ್ಷಿಂಬಾಕೋರು ಮರ್ತೂರ ಅವರ ಒಂದು ಗಾಯನ ಇದು ಒಂದು ಭಾಳ ಫೇಮಸ್ ಅವರು ಬೆಂಗಳೂರಿನಾಗೂ ಇದೇ ಹಾಡು ಹಾಡ್ತಿದ್ರು ಅದಕ್ಕೆಲ್ಲರೂ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು ಆತ್ಮೀಯರೇ ಕರ್ಣಕ್ವಾಟಿಯ ಬುಡುಬುಡುಕ್ಯಾನ ಕರ್ಣಕ್ವಾಟಿಯ ಬುಡುಬುಡುಕ್ಯಾನ ಬಲ ಒಂದು ನಾ ಹೇಳುತ್ತಾ ಬಂದೆ ಹಕ್ಕಿ ಒಂದು ನುಡದಾದ ತಾಯಿ ಹಕ್ಕಿಯ ಶಕುನ ಹೇಳ್ತೀನಿ ಮಗಳೇ ಕರ್ಣಕ್ವಾಟಿಯ ಬುಡುಬುಡುಕ್ಯಾನ ಕರ್ಣಕ್ವಾಟಿಯ ಬುಡುಬುಡುಕ್ಯಾನ ಬಲ ಒಂದು ನಾ ಹೇಳುತ್ತಾ ಬಂದೆ ಹಕ್ಕಿ ಒಂದು ನುಡದಾದ ತಾಯಿ ಹಕ್ಕಿಯ ಸುಖನ ಹೇಳ್ತೀನಿ ಮಗಳೇ ಆರು ಮಂದಿ ಊರ ಗೌಡಾರವ್ವ ಆರು ಮಂದಿ ಊರ ಗೌಡಾರವ್ವ ನಿನ್ನ ಮ್ಯಾಲ ಅವರಿಟ್ಟಾರ ಕಣ್ಣ ಅವರ ಕೈಯಾಗ ಸಿಕ್ಕಾರ ಮಗಳೇ ಸ್ವಂಟವ ಮುರಿದು ಬಿಡ್ತಾರ ಮಗಳೇ
ಕರ್ಣ ಕ್ವಾಟಿಯ ಬುಡುಬುಡ್ಕ್ಯಾನ ಕರ್ಣ ಕ್ವಾಟಿಯ ಬುಡುಬುಡ್ಕ್ಯಾನ ಬಲ ಬಂದು ನಾ ಹೇಳುತ್ತಾ ಬಂದೆ ಹಕ್ಕಿ ಒಂದು ನುಡಿದದ ತಾಯಿ ಹಕ್ಕಿಯ ಶಕುನ ಹೇಳ್ತೀನಿ ಮಗಳೇ ಆತ್ಮೀಯರೇ ಇದು ಆದ್ಮೇಲೆ ಜಾನಪದ ಗೀತೆಗಳು ಈಗ ಆಲ್ರೆಡಿ ಹಿಂದಿರ್ತಕ್ಕಂಥ ಅವಾಗೆ ನಾವೆಲ್ಲ ಹಾಡ್ತಕ್ಕಂಥವ್ರು ನಾವೆಲ್ಲ ಕಲೆಕ್ಟ್ ಮಾಡಿದ್ವು ಎಲ್ಲ ಹಳ್ಳಿ ಎಲ್ಲ ಕಲಾವಿದರ ಬಳಿ ಇರ್ತಕ್ಕಂಥ ಒಂದು ಬುಕ್ನ್ಯಾಗ ಯಾವ ಒಳ್ಳೆಯ ಹಾಡುಗಳು ಇರ್ತಾವ ಅವೆಲ್ಲ ಬರ್ಕೊಂಡು ಕಲೆಕ್ಟ್ ಮಾಡಿದಾಗ ಅವು ಮುಂದೆ ಕ್ಯಾಸೆಟ್ಲಿಂದ ಕೆಲವರು ಮಾಡ್ಕೊಂಡು ಬಿಟ್ರು ಅವು ಹಾಡಗಳು ನಾವು ಹಾಡ್ತಕ್ಕಂಥ ಹಾಡುಗಳು ಯಾವಪ್ಪ ಅಂದ್ರೆ ಅದೇ ಊರ ಮುಂದಿನ ಭಾವಿ ಇದು ಶೋರ ಹರ್ತಕ್ಕಂಥದ್ದು ಅದು ಆ ಒಂದು ಪದ್ಯ ಮತ್ತಂದ್ರೆ ತವರೂರು ಮನೆಯು ನಿನಗೆ ಬಿಟ್ಟ ಇತ್ತಲ್ಲ ಅಂತಕ್ಕಂಥವು ಭಾರಿ ಫೇಮಸ್ ಹಾಡಗಳು ಚಲವಿ ಚಲವಿ ಎಂದು ಅತಿವಾಯಿ ಬಿಡಬೇಡ ಚಲವಿ ಚಲವಿ ಎಂದು ಅತಿವಾಯಿ ಬಿಡಬೇಡ ಚಲವಿ ಚಲವಿ ಎಂದು ಅತಿವಾಯಿ ಬಿಡಬೇಡ ಚಲವಿದ್ದರೇನು ಗುಣವಿಲ್ಲ ಚಲವಿದ್ದರೇನು ಗುಣವಿಲ್ಲ ಕೊಳೆ ನೀರು ತಿಳಿದರೇನು ರುಚಿ ಇಲ್ಲ ತಿಳಿದರೇನು ರುಚಿ ಇಲ್ಲ ಕಪ್ಪು ಹೆಂಡತಿ ಎಂದು ಕಳವಾಳ ಪಡಬೇಡ ಕಪ್ಪು ಹೆಂಡತಿ ಎಂದು ಕಳವಾಳ ಪಡಬೇಡ ನೀರಳೆ ಹಣ್ಣು ಬಲು ಕಪ್ಪು ನೀರಳೆ ಹಣ್ಣು ಬಲು ಕಪ್ಪು ಇದ್ದರೆ ತಿಂದು ನೋಡಿದರೆ ರುಚಿ ಬಾಳ ತಿಂದು ನೋಡಿದರೆ ರುಚಿ ಬಾಳ ಕಾಗಿಗ ಕಣ್ಣಿಟ್ಟ ಕಪ್ಪು ಹುಬ್ಬಿನ ಜಾಣ ಕಾಗಿಗ ಕಣ್ಣಿಟ್ಟ ಕಪ್ಪು ಹುಬ್ಬಿನ ಜಾಣ ಮಾವಿನ ಹಣ್ಣು ಮನಿಯಾಗ ಮಾವಿನ ಹಣ್ಣು ಮನಿಯಾಗ ಇದ್ದರ ನೀರಳೆಗಾಕ ನೆದರಿಟ್ಟಿ ನೀರಳೆಗಾಕ ನೆದರಿಟ್ಟಿ ಕೆಂಪು ಹೆಂಡತಿ ಎಂದು ಸಂತೋಷ ಪಡಬೇಡ ಕೆಂಪು ಹೆಂಡತಿ ಎಂದು ಸಂತೋಷ ಪಡಬೇಡ ಹತ್ತಿಯ ಹಣ್ಣು ಬಲು ಕೆಂಪು ಹತ್ತಿಯ ಹಣ್ಣು ಬಲು ಕೆಂಪು ಇದ್ದರೆ ಒಡೆದು ನೋಡಿದರೆ ಹುಳ ಬಾಳ ಒಡೆದು ನೋಡಿದರೆ ಹುಳ ಬಾಳ ಹಾಡಿಗೆ ಕೊನೆಯಿಲ್ಲ ಏಡಿಗೆ ತಲೆಯಿಲ್ಲ ಹಾಡಿಗೆ ಕೊನೆಯಿಲ್ಲ ಏಡಿಗೆ ತಲೆಗಿಲ್ಲ ಓಡಿ ಹೋದೆಣ್ಣಿಗೆ ಸುಖವಿಲ್ಲ ಓಡಿ ಹೋದೆಣ್ಣಿಗೆ ಸುಖವಿಲ್ಲ ಜಗದೊಳಗ ಯಾರು ನೋಡಿದರೂ ಫಲವಿಲ್ಲ ಯಾರು ನೋಡಿದರೂ ಫಲವಿಲ್ಲ ಚಲವಿ ಚಲವಿ ಎಂದು ಅತಿವಾಯಿ ಪಡಬೇಡ ಜಗ ಚಲವಿ ಚಲವಿ ಎಂದು ಅತಿವಾಯಿ ಪಡಬೇಡ ಚಲವಿದ್ದರೇನು ಗುಣವಿಲ್ಲ ಚಲವಿದ್ದರೇನು ಗುಣವಿಲ್ಲ ಕೊಳೆ ನೀರು ತಿಳಿದರೇನು ರುಚಿ ಇಲ್ಲ ತಿಳಿದರೇನು ರುಚಿ ಇಲ್ಲ ಆತ್ಮೀಯ ಬಂಧುಗಳೇ ಲಾಸ್ಟ್ ಯಾಕಂದ್ರೆ ಈ ಲೆವೆಲ್ ಈ ಸ್ಟೇಜಿಗೆ ಬರ್ಬೇಕಾದ್ರೆ ಹಾ ರೀ ಯಾಕಂದ್ರೆ ಇನ್ನೂ ಒಂದು ಹಾಡ ಹಾಡ್ತೀನಿ ಈ ಸ್ಟೇಜಿಗೆ ಈಗ ನಿಂತು ಮಾತಾಡಬೇಕಾದ್ರೆ ಅವ್ರ ಕೃಪಾ ಆಶೀರ್ವಾದ ಅವ್ರದೇ ಒಂದು ಇದು ಅದ ಅದಕ್ಕೆ ಒಂದು ಪಲ್ಲ ಲಾಸ್ಟ್ ಅನುಪಲ್ಲ ಅಂತಕ್ಕಂಥದ್ದು ಅದು ಪಂಚಶೀಲ ಕಾಶಿನಾಥ ಗವಾಯಿ ನಾ ಹಾಡ ಹಾಡ್ತಕ್ಕಂಥದ್ದು ಕಡ್ಕೊಳ್ಳಿ ಮಡಿಯೊಳಪ್ಪವ್ರದು ಪಂಚಶೀಲ ಕಾಶಿನಾಥ ಗವಾಯಿ ಅವರು ಶಿಶುನಾಳ ಶರೀಫರು ಆಮೇಲೆ ಕೆಲವು ಎಲ್ಲ ಬರೆದಿರ್ತಕ್ಕಂಥ ಕೆಲವು ಒಳ್ಳೆಯ ಕಲಾವಿದರ ಹಾಡುಗಳನ್ನು ಜಾನಪದ ಹಾಡುಗಳನ್ನು ಹಾಡ್ತಿದ್ದೆ ನಾನು ಆದಮೇಲೆ ನಾ ಅಲ್ಲಿ ಹಾಡಲೇ ಬೇಕಾಗ್ತದೆ ನಾ ಈ ಸ್ಟೇಜಿಗೆ ನಿಂತು ಇವತ್ತು ಹಾಡ್ಲತ್ತೀನಪ್ಪ ಅಂತಂದ್ರೆ ಅವ್ರದೇ ಒಂದು ಕೃಪಾ ಆಶೀರ್ವಾದ ಅವರ ಆಶೀರ್ವಾದ ಅವ್ರದೇ ಒಂದು ಇದು ನನ್ನ ದೇವರು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೋಕ ಮೇಳ ಭಕ್ತಿ ನಿರಾಳ ದಯಾ ಮಾಯ ನೀನೇ ಜಗಪಾಳ ನಿನ್ನ ಮನಸ್ಸು ಬಾಳೆ ದಯಾಳ ನಿನ್ನ ಮನಸ್ಸು ಬಾಳೆ ದಯಾಳ ಚೋಕ ಮೇಳ ಭಕ್ತಿ ನಿರಾಳ
दया माया नीने जगपाला निम मनसु भाले दया निन मनसु भाले दया विजयदशमी दम्मा चक्र दिक्ष भूमि नागपुर ಮೊದಲ ನಾಗಲು ಗದ ಜನರು ಬೌದ್ಧ ರಾಜ ಆಳಿದರ ಆದಿಯನದಿ ಇತಿಹಾಸ ತೆಗೆದು ಸೋದಿಸಿ ಅಂಬೇಡ್ಕರ ಬೌದ್ಧ ಧರ್ಮ ಭಾರತದಲ್ಲಿ ಶುದ್ಧವಾದ ಸ್ವೀಕಾರ ಕಲ್ಲು ಕಟ್ಟಿ ದೇವರ ಬಿಡಲಿ ಜನರೇ ಬೌದ್ಧ ದಿಗ್ಜಯ ಪಡಿರಿ ಶೀಲ ಸಮಧಿ ಪ್ರಜ್ಞಾ ಕಣಿರಿ ಮಾನವರ ಪಂಚಶೀಲ ಗವಾಯಿ ಪರಿಹಾರ ಪಂಚಶೀಲ ಗವಾಯಿ ಪರಿಹಾರ ಚೋಕ ಮೇಳ ಭಕ್ತಿ ನಿರಾಳ ದಯ ಮಾಯ ನೀನೆ ಜಗಪಾಳ ನಿನ್ನ ಮನಸ್ಸು ಬಾಳೆ ದಯಾಳ ಜಗಿನ್ ಬಂಧುಗಳೇ, ಈಗ ಬಾಬಾ ಸಾಹೇಬರ ಹಾಡ ಇನ್ನೊಂದು ಇದು ಅವ್ರದ್ದೇ ಹೆಸರಿನ ಮೇಲೆ ಇರ್ತಕ್ಕಂಥದ್ದು ನನ್ನ ಮನಸ್ಸಿಗೆ ಭಾಳ ಅದು ಗಿಡಿಸಿ ನನಗೆ ಭಾಳ ಇದು ಆಗ್ತಕ್ಕಂಥ ಸಂತೋಷ ಆಗಿರ್ತಕ್ಕಂಥ ಹಾಡ ರಾತ್ರಿಯ ರಾತ್ರಿಯ ಸ್ವಪ್ನದಲ್ಲಿ ಪಂಚಶೀಲ ಕಾಶಿನಾಥ್ ಗವಾಯಿಯವರು ಬರೆದಿರ್ತಕ್ಕಂಥ ಈ ಹಾಡಿ ರಾತ್ರಿಯ ಸ್ವಪ್ನದಲ್ಲಿ ಜಯ ಭೀಮ ಬಾಬ ಬಂದ ಮೋಹದಲ್ಲಿ ಮಾತನಾಡಿದ ಮಾಯಾಗಿ ಮರಳಿ ಹೋದ ರಾತ್ರಿಯ ಸ್ವಪ್ನದಲ್ಲಿ ಜಯ ಭೀಮ ಬಾಬ ಬಂದ ಮೋಹದಲ್ಲಿ ಮಾತನಾಡಿದ ಮಾಯಾಗಿ ಮರಳಿ ಹೋದ ಸುಟ ಬೂಟ ತಟ್ಟು ನೀಳದ ಚಸ್ಬ ಹಚ್ಚಿಟ್ಟ ಕಟ್ಟಿದ ಜನದ ನಡಬೀಗ ನೀಳಿ ಬೆಲ್ಟ ಬಿಗಿದ ಬಲಗೈಯಲ್ಲಿ ತನ್ನು ಹಿಡಿದ ಕತ್ತಲ ನಡು ರಾತ್ರಿ ಬಂದ ಅಲ್ಲಿ ಮುಚ್ಚಿದ ಬೆಳದಿಂಗಳ ತೆರೆದ ಸೂರ್ಯ ಚಂದ್ರ ಎರಡು ನ ಕಂಡಿದ ಬೆಳಕ ಬಿದ್ದಿತ್ತು ನನ್ನ ಕಣ್ಣ ಮುಂದ ಮನಿ ಅಂಗಳ ತುಂಬಿ ತುಳುಕತ್ತಿದ್ದ ರಾತ್ರಿಯ ಸ್ವಪ್ನದಲ್ಲಿ ಜಯ ಭೀಮ ಬಾಬ ಬಂದ ಮೋಹದಲ್ಲಿ ಮಾತನಾಡಿದ ಮಾಯಾಗಿ ಮರಳಿ ಹೋದ ಜಗಿಂದ ಆತ್ಮೀಯ ಸ್ನೇಹಿತರೆ, 2011 ನಾನು ಚಿತ್ರರಂಗಕ್ಕೆ ಹೇಗೆ ಪ್ರವೇಶ ಆದಪ್ಪ ಅಂತಂದ್ರೆ ನನ್ನೊಂದು ಪ್ರಯತ್ನಪ್ಪ ಅಂತಂದ್ರೆ 1998 ನಾ ಒಟ್ಟು ಪಿಕ್ಚರ್ನ ಮಾಡಬೇಕಂತಕ್ಕಂಥದ್ದು ಒಂದು ಛಲದಿಂದ ಇಲ್ಲಿಂದ ಬೆಂಗಳೂರಿನಾಗ ಹೋಗಿ ನಮ್ಮ ವಾರ್ತಾ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ MG ಕೆಳಗಡೆಯವರು ಅವ್ರ ಜೊತೆ ಕೂಡಿ ಅಲ್ಲಿರ್ತಕ್ಕಂಥ ಕೆಲವು ನಿರ್ದೇಶಕರಿಗೆ ನಾವು ಹೋಗಿ ಭೇಟಿ ಆಗ್ತಾ ಇದ್ದೆ. ಅವ್ರು ಭೇಟಿ ಆಗಾಗ ಅವರೆಲ್ಲ ಒಂದು ಕೆಲವು ಡಿಮ್ಯಾಂಡ್ಸ್ಗಳನ್ನ ಇಡ್ತಿದ್ರು. ಆ ಡಿಮ್ಯಾಂಡ್ಸ್ಗಳಿಗೆ ನನಗೆ ಅವರಿಗೆ ಆಗ್ತಿದ್ದಿರಲ್ಲ. ಅದಕ್ಕೆ ಅದು ಹಿಂಗೆ ಎಲ್ಲರಿಗೆ ಭೇಟಿ ಆಗೋದು ಹೋಗೋ ಬರ್ತಾಗ ಇದ್ದಾಗ ಆಮೇಲೆ ಈ ಒಂದು ಫಿಲ್ಮಿಯ ಒಂದು ಚಿತ್ರರಂಗದ ಒಂದು ಕ್ಷೇತ್ರದಲ್ಲಿ ಪ್ರೊಡ್ಯೂಸರ್ ಏನಿದ್ದರು MJ ಅಂತಕ್ಕಂಥವ್ರ ಜೊತೆ ನಮ್ಮ ಆತ್ಮೀಯ ಸ್ನೇಹಿತರು ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ GN ರಾಜಶೇಖರ ನಾಯ್ಡು ಅವರು ಎರಡು ಜನ ಕೂಡಿ ಜಾನು ಅಂತಕ್ಕಂಥ ಒಂದು ಪಿಕ್ಚರ್ ಒಂದು ಚಿತ್ರ ಅದು ಬೀದರ್ನ ದುಬುಲ್ಗುಂಡಿ ಮತ್ತು ಬೀದರ್ನಾಗ ಅದು ಒಂದು
ಚಿತ್ರೀಕರಣ ಮಾಡತಕ್ಕಂತದ್ದು ಇಲ್ಲೇ ಇತ್ತು ಇದ್ದಾಗ ನಾನು ಅವರಿಗೆ ಹೇಳಿದ ಆಮೇಲೆ ನಮ್ಮ ಗುಬ್ಬಿ ವೀರಣ್ಣ ಅವರ ಮೊಮ್ಮಗ ಪ್ರೇಮ್ ಗುಬ್ಬಿ ಪ್ರೀತಂ ಗುಬ್ಬಿ ಒಟ್ಟು ಪ್ರೇಮ್ ಗುಬ್ಬಿ ಇದ್ದಿರಬೇಕು ಅವ್ರ ಹೆಸರು ಪ್ರೀತಂ ಅಂದ್ರೆ ಹಾಂ ಪ್ರೀತಂ ಗುಬ್ಬಿ ಅವರು ಅವರಿಗೆ ನಾನು ಭೇಟಿಯಾದ ಇಲ್ಲಿ ನಗರದ ಐವನ್ಸಾಯಿ ಒಂದು ಅತಿಥಿ ಗೃಹದಲ್ಲಿ ಅವರಿಗೆ ಭೇಟಿಯಾದಾಗ ನಮ್ಮ ರಾಜಶೇಖರ್ ನಾಯ್ಡು ಅವರು ಅವರೆಲ್ಲ ಇದ್ದರು ಇದ್ದಾಗ ಅವ್ರಿಗೆ ಹೋಗಿ ಭೇಟಿಯಾಗಿ ನಾನು ಕೆಲವೊಂದವರು ಕೇಳ್ಕೊಂಡು ನೀ ಆಯ್ತು ರೀ ನೀ ಪೈಲವನ್ ಪಾತ್ರ ಮಾಡೋಕ್ಕೆ ನೀ ಒಂದು ಬಾಡಿಗಾರ್ಡ್ ಪಾತ್ರ ಮಾಡೋಕ್ಕೆ ಒಪ್ಪಿಗೆ ಅದ ಆಯ್ತು ಸರ್ ಒಪ್ಪಿಗೆ ಅದ ಅಂತ ಅವ್ರು ಏನೂ ಹೇಳಿಲ್ಲ ನಾಯ್ಡು ಅವರು ಮತ್ತು ಜಯಣ್ಣ ಅವರು ಕೂಡಿ ಏ ನೀವು ಇರಲಿ ನಾವೇ ಪ್ರೊಡ್ಯೂಸರ್ ಇದ್ದಿದ್ದೆವು ನಿಮ್ಮ ಆಸೆನೂ ಭಾಳ ಅದ ಮಾಡ್ಬೇಕಂತಕ್ಕಂಥದ್ದು ಅಂದಾಗ ನಾ ಒಂದು ಪೈಲವನ್ ಪಾತ್ರ ಆ ಒಂದು ಇದ್ರಾಗ ಮಾಡ್ದೆ ಆತ್ಮೀಯರೆ ಇದಕ್ಕಿಂತ ಮೊದಲಪ್ಪ ಅಂತಂದ್ರೆ ವಿದ್ಯಾಸಂಸ್ಥೆಯಲ್ಲಿ ರಂಗಾಣ ರಘು ಅವರು ನಮಗೆ 8 ದಿನ ಟ್ರೈನಿಂಗ್ ಕೊಟ್ಟಿರು ಅವರು ಯಾವಾಗಪ್ಪ ಅಂದ್ರೆ 1997ರದಾಗ ನಾಯ್ಡು ಅವರಲ್ಲಿ ಕೃಷ್ಣನಗರದಾಗ ಈ ನಾಗನಹಳ್ಳಿ ಇದ್ರಾಗ ಅಲ್ಲೇ ನಮ್ಗೆ ಟ್ರೈನಿಂಗ್ ಕೊಟ್ಟಿರು ಅವರು ಕೂಡ ಇದ್ದರು ಎಲ್ಲ 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 ಮಾಡಕ್ಕಿರ್ತವ್ರು ನಾವೆಲ್ಲ ಇದು ಮಾಡ್ತೇವೆ ಅಂತ ಹೇಳಿದ್ರು ಅಂದಾಗ ಅದಕ್ಕೆ ನಾವು ಒಪ್ಕೊಂಡು ಅದರೊಳಗಳು ಪೈಲೋನು ಪಾತ್ರ ಮಾಡಿದ್ರು ಆತ್ಮೀಯರೆ ಯಶ್ ಅವರು ಜೊತೆ ಅವರಿಗೆ ಕುಸ್ತಿ ಆ ಚಿತ್ರದಲ್ಲಿ ನಾನು ಅವ್ರಿಗಪ್ಪ ಕುಸ್ತಿ ಆಡ್ತಕ್ಕಂಥ ರೆಫ್ರಿ ನಾನೇ ಇದ್ದಿದ್ದೆ ಅದ್ರ ಒಳಗೆ ಯಶ್ ಅವರಪ್ಪ ಅಂದ್ರೆ ಒಂದು ಒಳ್ಳೆಯವರಲ್ಲ ಅವರು ಎಲ್ಲರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡು ಮಾತಾಡ್ತಾರೆ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಿರು ಅದರಾಗ ಹೆಚ್ಚಿನಪ್ಪ ಅಂತಂದ್ರೆ ರಂಗಾಯಣ ರಘು ಅವರು ನಮಗೆ ಭಾಳ ಪ್ರೋತ್ಸಾಹ ಕೊಡ್ತಿರು ಆಮೇಲೆ ಶೋಭ್ರದ ಅವರು ಅವರು ನಮ್ಮ ಜೊತೆ ಭಾಳ ಚೆನ್ನಾಗಿದ್ದರು ಉದಯ್ ಅಂತಕ್ಕಂಥ ದಿವಂಗತ ಉದಯ್ ಏನು ತೀರ್ಕೊಂಡ್ರಲ್ಲ ಅನಿಲ್ ಉದಯ್ ಅವರು ಆ ಉದಯ್ ಅವರು ನಾವು ಜೊತೆಯಾಗೇ ಇರ್ತಿದ್ದೆ ಒಂದೇ ರೂಮ್ನಾಗ ಇದ್ದಾಗ ಎಲ್ಲ ಮಾತಾಡ್ಕೊತಾ ನೀವು ಹಿಂಗೆ ಬರ್ರಿ ಇನ್ನೂ ಚಿತ್ರರಂಗದಾಗ ನೀವು ಬೆಳೀತಕ್ಕಂಥದ್ದು ಅದನ್ನು ಬರೀ ನಾವೆಲ್ಲ ಸಹಾಯ ಮಾಡ್ತೇನೆ ಅಂತ ಹೇಳಿದ್ರು ಆ ಒಂದು ಚಿತ್ರದಲ್ಲಿ ನಾನು ಒಳ್ಳೆ ನಟನಾಗಿ ಮಾಡಿ ಒಂದು ಡೈಲಾಗ್ ಕೂಡ ನನಗೆ ಕೊಟ್ಟಿದ್ದರಲ್ಲಿ ಒಂದು ಆ ಪಿಕ್ಚರ್ ಒಳಗೆ ಆ ಬ್ಯಾಗ್ ತೊಗೊಂಡು ಬಂದಾಗ ಇದಕ್ಕೆ ಹ್ಯಾಂಗೆ ಹೇಳ್ತಕ್ಕಂಥದ್ದು ಅಲ್ಲಿ ಚಿತ್ರ ನಿರ್ದೇಶಕರಪ್ಪ ಅಂದ್ರೆ ನನಗೆ ನೀ ಹ್ಯಾಂಗೆ ಮಾಡ್ತೀನಿ ಮಾಡಂತೇಳಂತ ನನಗೊಂದು ಅವಕಾಶ ಕೊಟ್ಟರು ಆವಾಗ ಕೊಟ್ಟಾಗ ಹಿಂಗೆ ಮಾಡ್ದೆ ಹಂಗೆ ಮಾಡಿದಾಗ ಅಲ್ಲ ಇಷ್ಟು ಗಡಸ ಧ್ವನಿ ಈ ಟೈಪ್ ಹಿಂಗಲ್ಲ ನೀವೊಬ್ಬ ಪೈಲ್ವಾನ ಬಾಡಿಗಾರ್ಡ್ ಇದ್ದೆ ಹಂಗೆ ಅದಕ್ಕಪ್ಪ ಅಂದ್ರೆ ಒಂದು ಸ್ವಲ್ಪ ಮೃದುವಾಗಿ ಮಾಡಬೇಕಂತ ಅವರೊಂದು ಅವ್ರು ಹೇಳೋ ಸ್ಟೈಲ್ನಾಗ 2 ಸಲ ಮಾಡಿ 3ನೇ ಸಲಕ್ಕೆ ಕರೆಕ್ಟ್ ಮಾಡಿಬಿಟ್ಟು ನಾ ಹೆಚ್ಚಿಗೆ ಟೈಮ್ ತೊಗೊಳ್ಳಿಲ್ಲ ಅದು ಮಾಡಿ ಅದ್ರಾಗ ಒಳ್ಳೆ ಪಾತ್ರ ಮಾಡಿದಂತಕ್ಕಂಥದ್ದು ನನಗೊಂದಿದ್ದು ನನ್ನ ಆಸೆನೂ ಈಡೇರ್ತು ಚಿತ್ರರಂಗದಾಗ ಮಾಡ್ಬೇಕಂತ ಆಮೇಲಪ್ಪ ಅಂದ್ರೆ ಇನ್ನೊಂದು ಬಂತು ಅವ್ರು ಅಷ್ಟೇ ಡೈರೆಕ್ಟ್ಗಳು ಏನಿರ್ತಾರೆ ನನ್ನ ನಂಬರ್ ತೊಗೊಂಡು ಹೋಗಿದ್ರು ಅವರೆಲ್ಲ ಅವರೆಲ್ಲ ಅಷ್ಟೇ ಡೈರೆಕ್ಟರ್ಗಳು ಫೋನ್ ಮಾಡಿ ಸಕಲೇಶ್ಪುರ್ನಾಗ 3 ತಿಂಗಳು ಇರಬೇಕು ಇನ್ನೊಂದು ಪಿಕ್ಚರ್ ಅದ ಬರ್ತೀರೇನಂತಂದ್ರು 3 ತಿಂಗಳಿದ್ದರೆ ಇಲ್ಲಿ ನಾನು ಪತ್ರಿಕೋದ್ಯಮದಾಗ ನಾ ಹೆಚ್ಚಿನ ಒತ್ತು ಕೊಟ್ಟು ಇದ್ರಾಗಿದ್ದಿದ್ದ ನನ್ನ ಪತ್ರಿಕೆ ಬೆಳಿಬೇಕು ನಾ ಪತ್ರಿಕಾ ಉದ್ಯಮದಾಗ ನಾ ಇರಬೇಕಂತಕ್ಕಂಥದ್ದು ಅದು ಒಂದು ಇದು ಇತ್ತು ಅದಕ್ಕಾಗಿ 3 ತಿಂಗಳನ್ನ ಆ ಕಡೆ ಹೋದಪ್ಪ ಅಂತಂದ್ರೆ ನನ್ನ ಒಂದು ಪತ್ರಿಕೆ ಒಂದು ಮುಚ್ಚಿ ಹೋಗ್ತಕ್ಕಂಥ ಒಂದು ಕಾರಣಕ್ಕೆ ನಾ ಆ ಕಡೆ ಹೋಲಿಲ್ಲ ಅದಕ್ಕಾಗಿ ಆತ್ಮೀಯರೇ ನನ್ನ ಜೀವನದ ಈ ಒಂದು ಇದರೊಳಗೆ ನಾ ಹಾಡು ಹಾಡೋದು ನಾಟಕ ಮಾಡುವುದು ಮತ್ತು ಈ ತಬಲ ವಾದ್ಯ ಇವೆಲ್ಲ ನನಗೆ ಸಂಗೀತಪ್ಪ ಅಂದ್ರೆ ಭಾಳ ಇಷ್ಟ ಆದ ಆತ್ಮೀಯರೇ ತಾವು ಕೂಡ ಒಂದು ಒಳ್ಳೆಯ ಮನಸ್ಸಿನಿಂದ ಸುಮ್ಮನೆ ಕಲಿಬೇಕಂತ ಕಲಿಬಾರ್ದು ಅದರ ಮನಸ್ಸಿನಿಂದ ನಾವು ಕಲಿತಾಗ ಮಾತ್ರ ಈ ಕಲೆ ನಮಗೆ ಒಗ್ಗೂಡ್ತದೆ ಯಾವುದೇ ನೀವು ತಬಲ ಬಾರಿಸ್ರಿ ನೀವು ಪೇಟಿ ಬಾರಿಸ್ರಿ ನೀವು ಹಾಡ ಹಾಡ್ರಿ ನಾಟಕ ಆದರೂ ಮಾಡಿರಿ ನಿಮ್ಮ ಒಳಗಿನ ಮನಸ್ಸಿನಿಂದ ಬಂದಾಗ ಆಗ್ತದೆ ಆ ನಿರ್ದೇಶಕರು ನಿಮಗೆ ಎಷ್ಟೇ ಹೇಳಿದ್ರು ನೀವು ಅಲ್ಲಿ ಒಳಗೆ ಮನಸ್ಸಿನಿಗೆ ನಿಮ್ಗೆ ಇರಲಿಲ್ಲಪ್ಪ ಅಂದರೆ ಯಾವುದೇ ಕಲೆ ನಿಮಗೆ ಪ್ರದರ್ಶನ ಮಾಡಕ್ಕೆ ಬರೋಂಗಿಲ್ಲ ಅದಕ್ಕಾಗಿ ಕೆಲವು ಕರೀತಕ್ಕಂಥ ಯುವಕ ಕಲಾವಿದರು ಈ ಒಂದು ರಂಗಾಯಣದ ಜೊತೆ ಇರ್ತಕ್ಕಂಥ ನಿರ್ದೇಶಕರು ಮತ್ತು ಅಧಿಕಾರಿಗಳ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಈ ಸರ್ಕಾರದ ಕಾರ್ಯಕ್ರಮಗಳು ಏನಿದ್ರು ತಾವು ಪಡೆದುಕೊಂಡು ತಾವು ಕೂಡ ಅಪ್ಪ ಅಂತಂದ್ರೆ ಜೀವನದಲ್ಲಿ ಇನ್ನೂ ಅತ್ಯುನ್ನತ ಮಟ್ಟಕ್ಕೆ ತಾವು ಬೆಳೀಲಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳುತ್ತಾ ಆದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದಪ್ಪ ಅಂತಂದ್ರೆ ನನಗೂ ಕೆಲವೊಂದು ಇಲ್ಲಿ ಕಂಪ್ಲೇಂಟ್ ಬರ್ತಾವೆ ಸುಮ್ಮೊಂದು ಕಲಾವಿದರ ಸಂಘ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಯಾರೋ ಕಲಾವಿದರು ಇರ್ತಕ್ಕಂಥ ಕಲಾವಿದರನ್ನ ಅದೊಂದು ಸಂಘದೊಳಗೆ ಜಮಾ ಮಾಡ್ಕೊಂಡು ಇಲ್ಲೊಂದು ಅರ್ಜಿ ಹಾಕಿ ಬಂದು ನನಗೆ ಎಷ್ಟು ದುಡ್ಡಿನ ಕಾರ್ಯಕ್ರಮ ಕೊಡಬೇಕು 25,000 ರೂಪಾಯಿ ಕಾರ್ಯಕ್ರಮ ಕೊಡಬೇಕು 1 ಲಕ್ಷ ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಡ್ಬೇಕಂತಕ್ಕಂಥ ಕೆಲವೊಂದು ಸುಳ್ಳು ಬೋಗಸ್ ಇರ್ತಕ್ಕಂಥ ಕಲಾವಿದರಿಗೆ ನೀವು ಯಾರು ಪ್ರೋತ್ಸಾಹ ಕೊಡಬೇಡ್ರಿ ನಾನು ಕೂಡ ಕೊಡಂಗಿಲ್ಲ ಯಾಕಂದ್ರೆ ಅಂಥ ಕಲಾವಿದರಿಗೆ ದೂರ ಇಡ್ರಿ ನಿಜವಾಗಿ ಇರ್ತಕ್ಕಂಥ
ಕಲಾವಿದರು ಏನಾರ ಬಹಳಷ್ಟು ಜನರ ಹಳ್ಳ್ಯಾಗ ನೀವು ಹುಡುಕೋತ ಹೋಗ್ಬೋದು ಅಲ್ಲಿ ಹೋದ್ರಪ್ಪ ಅಂತಂದ್ರೆ ಅವ್ರಿಗೆ ಏನದಪ್ಪ ಇಲ್ಲಿ ಯಾಕೆ ಬರಲ್ಲ ಅಂದ್ರೆ ಕೆಲವ್ರಿಗೆ ಗೊತ್ತಿಲ್ಲ ಅದಕ್ಕಂದ್ರೆ ನೀವು ಕಲಾವಿದರೇ ಗುರುತಿಸಬೇಕು ಹಳ್ಳ್ಯಾಗ ಹೋದ್ಮೇಲೆ ಅಂತ ಕಲಾವಿದರಿಗೆ ಕರ್ಕೊಂಡು ಬಂದು ಅವರಿಗೆ ಇಲ್ಲಿ ಅವರಿಗೆ ಪರಿಚಯ ಮಾಡಿಸಿ ಇಲ್ಲಿ ಅರ್ಜಿ ಹಾಕಿಸಿ ಅವ್ರಿಗೆ ಒಳ್ಳೆಯ ಕಾರ್ಯಕ್ರಮ ಕೊಟ್ಟರಪ್ಪ ಅಂದ್ರೆ ತಮಗೂನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಪುಣ್ಯದ ಕೆಲಸ ಮಾಡ್ದಂಗೆ ಆತ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಭಾಳ ಇನ್ನ ಒಳ್ಳೆಯ ಕಲಾವಿದರ ಯಾಕಪ್ಪ ಅಂದ್ರೆ ನಾ ಸಾಕ್ಷರತಾ ಕಿರಣ ಸಮಿತಿಯಲ್ಲಿದ್ದು ಇಡೀ ಜಿಲ್ಲೆದಾಗ ಎಲ್ಲ ಹಳ್ಳಿಗಳು ಓಡಾಡಿನ ಭಾಳಷ್ಟು ಹಳ್ಳಿಗಳು ನಾವು ರಾತ್ರಿ ಒಂದಕ್ಕೆ ಎರಡಕ್ಕೆ ಮೂರಕ್ಕೆ ಬರ್ತಿದ್ದ ಅದಕ್ಕಾಗಿ ಕೆಲವು ಭೋಗಸಿರ್ತಕ್ಕಂಥ ಸಣ್ಣ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲಿ ಯಾರಿದೋ ಮಾಡ್ತಾರ ಅಂಥವ್ರೆಲ್ಲ ಬಿಟ್ಟು ಬಿಡ್ರಿ ಇವತ್ತು ನಿಜವಾದ ಕಲಾವಿದರು ಅದ್ರ ಒಳಗೆ ಬರ್ರಿ ದುಡ್ಡಿ ನಾಶಕ್ಕಾಗೆ ಬರಬೇಡ್ರಿ ನಿಮ್ಮ ಕಲೆ ನೋಡಿ ಸರ್ಕಾರ ಗುರುತಿಸ್ತದ ಸರ್ಕಾರ ಗುರುತಿಸಿ ನಿಮಗೆ ಕಾರ್ಯಕ್ರಮ ಕೊಡ್ತಾರೆ ಆಮೇಲಪ್ಪ ನಿಮ್ಮ ಕಲೆಗಳೆಲ್ಲ ನೋಡಿ ಈ ಪ್ರದರ್ಶನ ಮಾಡೋದು ಇನ್ನೊಬ್ಬರು ನೋಡಿ ಮತ್ತು ನಿಮಗೆ ಉನ್ನತ ಮಟ್ಟದ ಕೆಲವಪ್ಪ ಅಂದ ಸ್ಥಾನಗಳನ್ನು ಸಿಗ್ಬೋದು ಆಮೇಲಪ್ಪ ಅಂದರೆ ಇನ್ನೂ ಕಲೆಯಲ್ಲಿ ಇನ್ನೂ ಚಿತ್ರರಂಗದವರೆಗೂ ತಾವು ಇನ್ನೂ ಹೋಗ್ಬೋದು ಯಾಕಂದ್ರೆ ಈ ರಂಗಾಯಣ ನಿರ್ದೇಶಕರಾಗಿರ್ತಕ್ಕಂಥ ಪ್ರಭಾಕರ್ ಜೋಶಿ ಸಾಬರು ಭಾಳ ಒಳ್ಳೆಯವರು ಸಜ್ಜನರು ಯಾಕಂದ್ರೆ ಅವರು ಸೆಕ್ಯುಲರ್ ಮೈಂಡ್ ಅವರ ಮೈಂಡ್ ಏನದ ಸೆಕ್ಯುಲರ್ ಎಲ್ಲರೂ ನನ್ನವರು ತನ್ನವರು ಅಂತಕ್ಕಂಥ ಭಾವನೆ ಅದ ಭಾಳ ಒಳ್ಳೆಯವ್ರ ಅವ್ರಿಗೆ ನೀವು ಯೂಸ್ ಮಾಡ್ಕೋರಿ ಅವ್ರು ನಮ್ಮ ಪತ್ರಕರ್ತರು ಕೂಡ ಹಿರಿಯರು ಹಾಗೆ ಆಡಳಿತ ಅಧಿಕಾರಿ ಆಗಿರ್ತಕ್ಕಂಥ ಸಾಗನೂರು ಸರ್ ಅವರು ಅವರು ಒಳ್ಳೆಯವ್ರದ ಅವ್ರ ಜೊತೆ ಕೂಡಿ ಸರ್ಕಾರದಲ್ಲಿ ಇರತಕ್ಕಂಥ ಏನೇ ಕಾರ್ಯಕ್ರಮಗಳಪ್ಪ ಅಂದ್ರೆ ನೀವು ಪಡ್ಕೊಳ್ಬೇಕು ಈ ನಿಮ್ಮ ನಮ್ಮಲ್ಲೇ ಕಚ್ಚಾಡಿ ಸುಮ್ಮನೆ ಅದು ಸುಮ್ ಭೋಗಾಸ ಭೋಗಾಸ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಯಾಕೆ ಕೊಡ್ತಾರೆ ಒಂದು ಯಾಕಂದ್ರೆ ಎರಡು ಮೂರು ಕೇಸಪ್ಪ ಅಂತಂದ್ರೆ ನಾನೇ ಒಂದು ಇಬ್ಬರು ಮೂರಿಗೆ ನಾನು ಹೇಳಿದ್ನ ಇಂಥವೆಲ್ಲ ಮಾಡಬೇಡಪ್ಪ ನೀವು ಒಳ್ಳೆ ತಂಡು ಕಟ್ಬೋದು ತಂಡು ಕಟ್ಕೊಂಡು ಅವರು ಒಂದು ರೋಸ್ಟರ್ ಇರ್ತದೆ ಒಂದು ಅದು ಸೀರಿಯಲ್ ಪ್ರಕಾರ ಈಗ ನನಗೆ ಬೇಕು ನನಗೆ ಬೇಕಂದ್ರೆ ಎಲ್ಲಿ ಎಲ್ಲಿ ಸಿಗ್ತದೆ ಆವಾಗ ನಮ್ಮ ಟೈಮ್ನಾಗೆ 1995-96 ಕೆಲವು ಕಲಾವಿದರಿದ್ದರು ಅವಾಗ ಸಂಘಗಳನ್ನ ಕೆಲವೊಂದು ಇತ್ತು ಭಾಳಷ್ಟು ಕಾರ್ಯಕ್ರಮ ಸಿಕ್ತಿವು ಅದಕ್ಕಾಗಿ ತಾವು ಈ ರಂಗಾಯಣದ ಜೊತೆ ಪ್ರೀತಿ ವಿಶ್ವಾಸದಿಂದ ಕೂಡಿ ಹೋಗ್ತಿರಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ಒಂದು ರಂಗಾಂತರ ಕಾರ್ಯಕ್ರಮದ ಅತಿಥಿಯಾಗಿ ಕರೆದು ನನ್ನ ಕೆಲವು ರಂಗಕಲೆ ಆಮೇಲೆ ಆಲಿಸಿದ್ದಕ್ಕಾಗಿ ಮತ್ತು ಕೆಲವು ತಪ್ಪಾಗಿರ್ಬೇಕು ಯಾಕಂದರೆ ನನಗೆ ಭಾಳಷ್ಟು ಗ್ಯಾಪ್ ಅದ ಈ ಕಲೆಯಿಂದ ಅದಕ್ಕಾಗಿ ನನಗೆ ಅಷ್ಟು ಒಂದು ಇದು ಆಗಿಲ್ಲ ಯಾಕಂದ್ರೆ ಸುಮಾರು ವರ್ಷಗಳು ಗ್ಯಾಪ್ ಆಗ್ಯದ ಅದು ಒಂದು ಅವಿಂದ ಇರ್ತಕ್ಕಂಥ ಜೋಶೇ ಬೇರೆ ಅವಾಗ ಈಗ ನನಗೆ 55 ಅದ ಅವಾಗ ಅವು 32-33 ವಯಸ್ಸಿನ ಅದು ಒಂದು ಜೋಶೇ ಬೇರೆ ಇರ್ತಿತ್ತು ಅವಾಗ ಅದಕ್ಕಾಗಿ ಏನಾರೇ ತಪ್ಪಂದ್ರೆ ತಾವು ಕಲಾವಿದರಿದ್ದೀರಿ ನನಗೆ ಜೊತೆ ತೊಗೊಂಡು ಹೋಗ್ತೀರಿ ಈ ರಂಗಾಣದ ಜೊತೆ ತಾವೆಲ್ಲ ಇರ್ತೀರಿ ನಾನು ಕೂಡ ನಿಮ್ಮ ಜೊತೆ ಇದ್ದೀನಿ ಕಲಾವಿದರಿಗೆ ಮಹಾಶಾಸನಪ್ಪ ಅಂತಂದ್ರೆ 3000 ಆಗಲತ್ತಳ ಈ ವೇದಿಕೆಯಿಂದ ನಾ ಸರ್ಕಾರಕ್ಕಪ್ಪ ಅಂತಂದ್ರೆ ಮನವಿ ಮಾಡ್ತೀನಿ ನಾನು ಕೂಡ ಪತ್ರ ಬರಿತೀನಿ ತಾವೆಲ್ಲ ಸಂಘ ಸಂಸ್ಥೆಯಿಂದ ನೀವು ಪತ್ರ ಕೂಡ ಸರ್ಕಾರಕ್ಕೆ ತಾವು ಬರೆದಾಗ 100 ಪತ್ರ ಹೋದಾಗ ಆ ಸರ್ಕಾರದ ಮೇಲೆ ಎಫೆಕ್ಟ್ ಬಿದ್ದು ಅವರಪ್ಪ ನಿಮ್ಗೆ ಕೊಡ್ತಕ್ಕಂಥ ಸೌಲಭ್ಯ ಕೊಡ್ತಾರೆ ನಿಮ್ಮೆಲ್ಲರಿಗೆ ಇನ್ನೂ ಸರ್ಕಾರದಿಂದ ಕೆಲವು ಸೌಲಭ್ಯ ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಸಿಗಲಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಈ ರಂಗಾಂತರದ ಭಾಷಣಕ್ಕೆ ವಿರಾಮ ಕೊಡ್ತೀನಿ ಡೈಲಾಗ್ ಅಲ್ಲಿ ಬರ್ತಕ್ಕಂಥ ಒಂದು ಮಾತು ಸನ್ನಿವೇಶದ ಒಂದು ಮಾತು ಹೇಳಂತ ಹೇಳಿದ್ರು ಅದು ಕೂಡ ಹೇಳ್ತೀನಿ ಆಮೇಲಪ್ಪ ಅಂದ್ರೆ ಆ ದೊಡ್ಡಾಟದ ಕೆಲವು ಕುಣಿತಗಳು ಇದ್ದೀವಿ ಅದು ನಾವು 3 ಟೈಪ್ ಕುಣಿತಿದ್ದ ನಾವು ದೊಡ್ಡಾಟದಾಗ 3 ಟೈಪ್ ಕುಣಿಬೇಕಾದ್ರೆ ಆ ಅಂಟ ಹಿಂಗೆ ಅಳಿಯಳ್ತಿತ್ತು ಆ ನನಗೆ ಕಲಿಸ್ತಕ್ಕಂಥ ಮಾಸ್ತರ್ ಅಂದ್ರೆ ಆ ಬಾಜು ಅಂದ್ರೆ ಆ ಪೈಪ್ಗಳಿಗೆ ಹಿಡ್ಕೊಂಡಿರ್ತೀನಿ ಯಾಕಂದ್ರೆ ಆ ಚಕ್ಕಡಿ ಗಾಡಿಗಳು ತದ್ದು ಎತ್ತಿನ ಬಂಡಿ ಜಾಗಗಳು ತಂದು ಹೂಳಿ ಆ ಇಂಜನ್ದು ಪೈಪ್ಗಳು ಇರ್ತೀವಿ ಕಬ್ಬಣ್ದು ಅವು ಹೊತ್ಕೊಂಡು ತಂದು ಹಾಕಿ ಮೇಲೆ ತಲುಪು ಹಾಕಿ ಮಾಡ್ತಿದ್ದವು ನಮ ನಮ ನಮೋ ನೀನು ದಾರು ನಿನ್ನ ನಾಮಾಂಕಿತವೇನು ಅಂತ ಕೇಳ್ತಾರೆ ನೀ ಯಾರಿದ್ದಿ ನಿನ್ನ ನಾಮಾಂಕಿತ ಏನದ ನೀ ಯಾರು ಎಲ್ಲಿಂದ ಬಂದು ನಾಮಾಂಕಿತ ಅಂದ ಪೂರ ಬರ್ತವ ಅವನ ಹೆಸರು ಅವ್ರ ತಾಯಿ ತಂದೆ ಹೆಸರು ನೀ ಯಾರಿದ್ದಿ ನಮ್ಮ ಅವ ಸಾರಥಿ ಕೇಳ್ತಾನ ಭಪ್ಪರ ಬಲಯದ ಸಾರಥಿ ನಾನು ದಾರೆಂದರೆ ಘಟ ಘಟಿತ ತಡಗಡಿತ ನಾನು ಬರುವ ದಾರಿಯಲ್ಲಿ ಗುಡುಗು ಸಿಡಿಲು ಮಿಂಚುಗಳು ಅರ್ಭಟಿಸುವವು ನಕ್ಷತ್ರಗಳನ್ನು ಹಿಡಿದು ಪುಡಿ ಪುಡಿ ಮಾಡುತ್ತ ಪಾಂಡುಪುತ್ರನಾದ ಎರಡನೆಯ ಸುತನಾದ ಬಲಭೀಮನ ಪರಾಕ್ರಮಿ ಪುತ್ರನಾದ ಘಟೋತ್ಕಜ ಎಂದು ತಿಳಿಯದೇ ಸಾರಥಿ ಅಂತಿದ್ದಾರೆ ಅದಕ್ಕೆ ಅದು ಕೆಲವೊಂದು ಇನ್ನೂ ಮುಂದಿನ ಒಂದು ಸ್ವಲ್ಪ ನೆಪ್ಪಾಗ್ಯದ್ರಿ ಇದು ಇನ್ನೂ ಒಂದು ಸ್ವಲ್ಪ ಇದು ಅದ ಅದಕ್ಕೆ ಆತ್ಮೀಯರೇ ಏನ್ರಿ ಆದ್ರೆ ಅದು ಕೆಲವೊಂದು ಕುಣಿತಕ್ಕಂಥ ಅವು ಬಯಲಾಟದ ಕೆಲವು ಕುಣಿತಕ್ಕಂಥ ಅವು ಸ್ಟೈಲ್ಗಳೇ ಬೇರೆ ಇರ್ತವೆ ಅವು ಮಾಡ್ತೀನಿ 3 ಪಾತ್ರ 3 ಟೈಪ್ ಇರ್ತದೆ ಅದು ಲಲ 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 ಲಲ
ಇದೊಂದು ಆತಿತ್ತು ರೀ. ಅದು ಆದ್ಮೇಲಪ್ಪ ಅಂದ್ರೆ ಇನ್ನೊಂದಪ್ಪ ಅಂತಂದ್ರೆ ಹಿಂಗೆ ಕೊಡ. ಅದು ರಾಜಕೋಶ ಅವೆಲ್ಲ ಕಟ್ಕೊಂಡ್ರೆ ಅದೇ ಭಾರಿ ಟೈಟ್, ಅದೇ ಭಾರಿ ಕಟ್ತದ ಅವೆಲ್ಲ ಇದೇ ಬರ್ತಿತ್ತು. ಇನ್ನೊಂದಪ್ಪ ಅಂತಂದ್ರೆ ಹ್ಯಾಂಗ ಕುಡಿತಿದ್ದೆ ಅಂದ್ರೆ ಕೈಯಾಗಿ ಕಡೆ ಗದ ಹಿಡ್ಕೊಂಡೆ ಚಹಪ್ಪ ಚಹಪ್ಪ ಅನ್ಕೊಂಡು ಕುಳಿತಿದ್ದೆ. ಎಷ್ಟು ಮೂರ್ತಾ ಇರ್ತದ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸಿದ ರಂಗಾಯಣದ ನಿರ್ದೇಶಕರು ಶ್ರೀ ಪ್ರಭಾಕರ್ ಜೋಶಿ ಸರ್ ಅವರು ಅಧ್ಯಕ್ಷತೆ ನುಡಿಗಳಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಲಬುರಗಿ ರಂಗಾಯಣದಿಂದ ಈ ಬಗೆಯ ಕಾರ್ಯಕ್ರಮ ರೂಪಿಸಲಿಕ್ಕೆ ಯೋಚನೆ ಬಂದಿದ್ದು ಹೇಗೆಂದರೆ, ನಮ್ಮ ಭಾಗದಲ್ಲಿ ಬಹಳಷ್ಟು ಜನ ಹಿರಿಯ ಕಲಾವಿದರಿದ್ದಾರೆ. ಕೆಲವರು ಈಗಾಗಲೇ ತಮ್ಮ ಕಲಾ ಪ್ರದರ್ಶನಗಳನ್ನು ಮಾಡಿ ನಿವೃತ್ತರಾದವರು ಇದ್ದಾರೆ. ಆದರೆ ಎಲ್ರಿಗೂ ಸರ್ಕಾರಗಳ ಪ್ರಶಸ್ತಿಗಳು ಸಿಗೋದಿಲ್ಲ, ಅಥವಾ ಅವರು ತಮ್ಮ ಅನುಭವ ಕಥನವನ್ನು ಬರೆದು ಪ್ರಕಟಿಸುವ ಸ್ಥಿತಿಯಲ್ಲಿ ಇರೋದಿಲ್ಲ. ಈಗ ನಮ್ಮ ಯುವ ಪ್ರತಿಭೆಗಳಿಗೆ, ಯುವ ಕಲಾವಿದರಿಗೆ ಈ ಹಿರಿಯರ ಅನುಭವ ದಕ್ಕುವುದು ಹೇಗೆ? ಇದನ್ನು ಯೋಚನೆ ಮಾಡಿ ಹವ್ಯಾಸ ರಂಗಭೂಮಿ ಇರಲಿ, ವೃತ್ತಿ ರಂಗಭೂಮಿ ಇರಲಿ, ಜನಪದ ರಂಗಭೂಮಿ ಇರಲಿ, ಬೀದಿ ನಾಟಕ ಇರಲಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರ ಅನುಭವಗಳು ನಮ್ಮ ರಂಗಾಯಣದ ಕಲಾವಿದರಿಗೆ ದಕ್ಕಬೇಕು ಎಂಬ ಉದ್ದೇಶದಿಂದ ರಂಗಾಯಣ ಈ ರಂಗಾಂತರಾಳ ಕಾರ್ಯಕ್ರಮವನ್ನು ರೂಪಿಸಿದೆ. ಹೀಗೆ ರೂಪಿಸಿದಾಗ ನಾವು ಯಾರಿಂದ ಈ ಕಾರ್ಯಕ್ರಮ ಆರಂಭಿಸಬೇಕು ಅಂತ ಯೋಚನೆ ಮಾಡಿದಾಗ ತಕ್ಷಣ ನನಗೆ ನೆನಪಿಗೆ ಬಂದಿದ್ದು ಶ್ರೀಯುತ ಎಚ್ ಎಸ್ ಬಸವಪ್ರಭು ಅವರು. ಹವ್ಯಾಸಿ ರಂಗಭೂಮಿಯಲ್ಲಿ ಭಾಳಷ್ಟು ಜನರಿಗೆ ಅವರು ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟು ರಂಗ ನಿರ್ದೇಶಕರನ್ನಾಗಿ ಮಾಡಿದ್ದು, ಆದರೆ ಅವರು ತೆರೆಮರೆಯಲ್ಲೇ ಕೆಲಸ ಮಾಡ್ತಾ ಬಂದಿದ್ದರು. ಹೀಗಾಗಿ ಅವರ ಸದ್ದಿಲ್ಲದ ಸಾಧನೆಯನ್ನು, ಅವರ ಬೆಳೆದು ಬಂದ ಬಗೆಯನ್ನು ನಮ್ಮ ಕಲಾವಿದರಿಗೆ, ಮುಂದಿನ ಸಂಘಟಕರಾಗುವವರಿಗೆ ಗೊತ್ತಾಗಲಿ ಎಂಬ ಉದ್ದೇಶದಿಂದ ಅವರಿಗೆ ವಿನಂತಿ ಮಾಡಿಕೊಂಡಾಗ ಅವರು ಮೊದಲ ರಂಗಾಂತರಾಳವನ್ನು ಈ ರಂಗಾಯಣದಲ್ಲಿ ಹಂಚಿಕೊಂಡರು. ಹಾಗೆಯೇ ನಮ್ಮ ಎರಡನೆಯ ರಂಗಾಂತರಾಳ ಕಾರ್ಯಕ್ರಮದಲ್ಲಿ ಈ ಗ್ರಾಮೀಣ ಭಾಗದ ಹವ್ಯಾಸಿ ಕಲಾವಿದರಿರ್ತಾರಲ್ಲ, ಅಂದರೆ ವೃತ್ತಿ ಶೈಲಿಯ ಹವ್ಯಾಸಿ ನಾಟಕಕಾರರು, ಅವರೆಲ್ಲ ವೃತ್ತಿ ಶೈಲಿಯ ನಾಟಕಗಳನ್ನು ಮಾಡ್ತಾರೆ. ಅದರ ನಿರ್ದೇಶಕರು ಲಕ್ಕಪ್ಪ ಮಾಸ್ಟರ್. ಆ ಲಕ್ಕಪ್ಪ ಮಾಸ್ಟರು ಇಲ್ಲಿ ಬಂದು ತಮ್ಮ ಅನುಭವದ ಮಾತುಗಳನ್ನು ಹೇಳಿದರು. ನನಗೆ ಆಶ್ಚರ್ಯ ಏನಾಯ್ತಂದರೆ, ಈ ಒಂದು ಆಧುನಿಕ ಸಂದರ್ಭದಲ್ಲಿ, ಅಂದರೆ 21ನೇ ಶತಮಾನದಲ್ಲಿ ಇದ್ದೀವಿ, ನಮ್ಮ ಸಂವಿಧಾನ ಮಾಡಿಕೊಟ್ಟಂಥ ಅವಕಾಶಗಳ ಫಲಾನುಭವಿಗಳು ನಾವಿದ್ದೀವಿ, ಇಷ್ಟೆಲ್ಲ ಇದ್ದಾಗ ಕೂಡ ಅವರು ಒಂದು ಮಾತು ಹೇಳ್ತಿದ್ರು. ನಾಟಕ ಮಾಡಿಸ್ಲಿಕ್ಕೆ ಒಂದು ಹಳ್ಳಿಗೆ ಹೋಗಿದ್ರಂತ, ನಾಟಕ ಮಿನಿಸ್ಟರ್ ಅಲ್ಲ ಅವರು, ಒಂದು ಹಳ್ಳಿಗೆ ಹೋದಾಗ ಅಲ್ಲಿ ಬೇರೆ ಬೇರೆ ಜನರೆಲ್ಲ ಕಲಾವಿದರಾಗಿ ಬಂದಿದ್ದರು. ಆ ಊರಿನ ಗೌಡರು ಒಂದು ಅಭಿಪ್ರಾಯ ಹೇಳಿದ್ರಂತ ಅವ್ರಿಗೆ, ನಾನು ನಾಟಕ ಮಾಡೋದಿಲ್ಲ, ಇದರಲ್ಲಿ ಪಾತ್ರ ಮಾಡೋದಿಲ್ಲ ಅಂತ. ಯಾಕಂತ ಕೇಳಿದ್ರೆ, ಇವರು ಎಸ್ ಸಿ ಇದ್ದಾರೆ, ಹಾಗಾಗಿ ಇವರ ನಿರ್ದೇಶನದಲ್ಲಿ ನಾನು ಪಾತ್ರ ಮಾಡಲ್ಲ. ಅವರು ಹೇಳಿದ್ದಕ್ಕೆ ನನಗೆ ಆ್ಯಕ್ಚುಲಿ ಒಂಥರ ಫೀಲ್ ಆಯಿತು. ಇಂಥ ಸ್ಥಿತಿಯಲ್ಲಿ ನಾವು ಬದುಕ್ತಿರಬೇಕಾದ್ರೆ ಸಂವಿಧಾನ ಆಶಯವನ್ನು ರಂಗಭೂಮಿ ಮೂಲಕ ಹೇಗೆ ಈಡೇರಿಸ್ಲಿಕ್ಕೆ ಸಾಧ್ಯ ಇದೆ ಅಂದರೆ, ನಾವು ಕಲಾದೃಷ್ಟಿಯಿಂದ ನೋಡಬೇಕೆ ಹೊರತು ಅದರ ಆಚೆ ನೋಡುವಂತ ಇರಬಾರದು. ಅಂದರೆ ಅವರು ಈ ಅವಕಾಶವನ್ನು ನಾವು ಕಲ್ಪಿಸದೇ ಇದ್ದರೆ ಅವರು ಒಳಗೆ ನುಂಗ್ಕೋತಿದ್ರಲ್ಲ. ಆಮೇಲೆ ನಮ್ಮ ಹನುಮಂತರ ದೊಡ್ಡಮನೆ ಅಂತವರಾದರೆ ತಮ್ಮ ಅನುಭವ ಕಥನವನ್ನು ಬರೆದು ಪ್ರಕಟಿಸ್ತಿದ್ರು, ಲೇಖಕರಾಗಿದ್ದರೆ ಬರೆದು ಪ್ರಕಟಿಸ್ತಿದ್ರು. ಬರೀಲಿಕ್ಕೆ ಸಾಧ್ಯವಾಗದವರು ಹೇಗೆ ತಮ್ಮ ಅನುಭವವನ್ನು ಹೇಳಬೇಕಲ್ಲ ಜನರಿಗೆ. ಈ ಕಾರಣಕ್ಕೋಸ್ಕರ ಕಲಾವಿದರು ತಮ್ಮ ಅನುಭವವನ್ನು, ತಮ್ಮ ರಂಗಾಂತರಾಳವನ್ನು ಇನ್ನು ಅವರು ಇಷ್ಟು ವರ್ಷ ಬಯಸಿ ಬಂದಿದ್ದರೋ ಈ ಕ್ಷೇತ್ರಕ್ಕೆ ಅಪೇಕ್ಷೆಯಿಂದ ಬಂದಿದ್ದರೋ ಅದು ಬೇರೆ ವಿಚಾರ. ಹೀಗೆ ಬಂದಮೇಲೆ ಒಂದು ಅನುಭವ ತಾಗ್ತದಲ್ಲ, ಆ ಅನುಭವವನ್ನು, ಆ ಅನುಭವದ ನುಡಿಗಳನ್ನು ಮತ್ತೊಬ್ಬರಿಗೆ ಹೇಳಿದಾಗ ಮಾತ್ರ ಅವರಿಗೆ ನೆರಳು ಆಗ್ತದೆ ಮನಸ್ಸು. ಈಗ ನಮ್ಮ ದೇವೇಂದ್ರಪ್ಪ ಅವರು ಹೇಳ್ತಿದ್ದರು, ಅವರ ದೇಹ ನೋಡಿದರೆ ಅವರೊಳಗೆ ಇಷ್ಟೊಂದು ಮೃದು ಮನಸ್ಸು ಆದಂತ ಯಾರಿಗಾರು ಅನ್ನಿಸ್ತದ?
ನಮ್ಮ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಭವನ್ ಸಿಂಗ್ ಠಾಕೂರ್ ಅವರು ನಾನು ಹಿಂದೆ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಅಂದ್ರೆ ಈ ರಂಗಕ್ಕೆ ಬರಕಿದ ಮುಂಚೆ ಅವರು ನಮಗೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ರು ಪತ್ರಕರ್ತರ ಸಂಘಕ್ಕೆ ಒಂದು ನಾಟಕ ನಿರ್ದೇಶನ ಮಾಡಬೇಕು ಅಂತ ನಮ್ಮ ಸಂದೀಪ್ ಬಿ ಅವರ ನೇತೃತ್ವದಲ್ಲಿ ಒಂದು ತಿಂಗಳು ಪತ್ರಕರ್ತರೆಲ್ಲ ಸೇರಿ ಕೋಣನ ಮುಂದೆ ಕಿನ್ನರಿ ಎಂಬ ನಾಟಕವನ್ನು ನಾವು ಸಿದ್ಧಪಡಿಸಿದ್ದೀವಿ ರಚನೆ ಮಾಡಿದ್ದು ಪತ್ರಕರ್ತರೇ ಡಾಕ್ಟರ್ ಶಿವರಾಮ್ ಅಸುಂಡಿ ಅವರು ನಿರ್ದೇಶನ ಪ್ರಭಾಕರ್ ಜೋಶಿ ಅಂತ ನನಗೆ ಹಾಕಿದರು ವಾಸ್ತವದಲ್ಲಿ ಅದರ ಹಿಂದಿನ ಎಲ್ಲ ಶ್ರಮ ಹಾಕಿದ್ದು ಸಂದೀಪ್ ಅವರು ಪಾತ್ರ ಮಾಡಿದ್ದೆಲ್ಲ ಪತ್ರಕರ್ತರೇ ಇವರು ಇಷ್ಟೊಂದು ಪ್ರತಿಭೆವಾಗಿ ಇದ್ದರೆ ಅವರಿಗೆ ಪ್ರಧಾನ ಪಾತ್ರ ಯಾಕೆ ಕೊಡಲಿಲ್ಲರಿ ನಿರ್ಮಾಪಕರೇ ಭವನ್ ಸಿಂಗ್ ಠಾಕೂರ್ ಅವರಿಗೆ ಕೇಳ್ತೀನಿ ನಾನು ಅವರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿದ್ದಾರೆ ಅವರಿಗೆ ಈ ರಂಗಾಯಣ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಿದ್ದೀನಿ ನಾವು ಒಂದು ವಿನಂತಿ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಪತ್ರಕರ್ತ ಸಂಘದ ಅಧ್ಯಕ್ಷರಿಗೆ ಇಂಥ ಪ್ರತಿಭೆಗಳನ್ನು ಬಳಸಿಕೊಂಡು ತಾವು ಇನ್ನೊಂದು ನಾಟಕವನ್ನು ನಿರ್ಮಾಣ ಮಾಡಬೇಕು ಹಿರಿಯ ರಂಗ ನಿರ್ದೇಶಕರನ್ನು ಕರೆಸಬೇಕು ಅವರ ಮೂಲಕ ಮತ್ತೊಂದು ನಾಟಕ ಮಾಡಬೇಕು ಅಂತ ಮನವಿ ಮಾಡ್ತೀನಿ ಲಕ್ಕಪ್ಪ ಮಾಸ್ಟರ್ ಆದ ನಂತರ ವಿಶ್ವ ಮಹಿಳಾ ದಿನಾಚರಣೆ ಸಂದರ್ಭ ಬಂದಿತ್ತು ಆವಾಗ ಒಬ್ಬ ಸ್ಥಳೀಯ ಒಬ್ಬ ನಟಿಯನ್ನು ಅಥವಾ ರಂಗಕರ್ಮಿಯನ್ನು ಒಬ್ಬ ಮಹಿಳೆಯರನ್ನು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಾಗ ಒಬ್ಬರು ಸೀತಾ ಮಲ್ಲಾಬಾದಿ ಅಂತ ಇದ್ದಾರೆ ರಂಗಮಾಧ್ಯಮದ ಹಿರಿಯ ಕಲಾವಿದೆ ಅವರ ಕಾರ್ಯಕ್ರಮ ನಿಗದಿಪಡಿಸಿದ್ದೆವು ಆಮಂತ್ರಣ ಪತ್ರ ಕೂಡ ಮುದ್ರಣ ಆಗಿತ್ತು ಆದರೆ ಅವರ ಕುಟುಂಬದಲ್ಲಿ ಯಾವುದೋ ಅನಾಹುತ ಜರುಗಿದ್ದರಿಂದ ಅವರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಾವು ದೂರದ ಕೊಡಗು ಜಿಲ್ಲೆಯ ಒಬ್ಬ ನಟಿ ಅನಿತಾ ಕಾರ್ಯಪ್ಪ ಅಂತೇಳಿ ಅವರನ್ನು ಕರೆದು ಅವರ ರಂಗಾಂತರಾಳವನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ವಿ ಅದಾದಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ವೈದ್ಯ ವೃತ್ತಿಯನ್ನು ನಡೆಸುತ್ತಿರುವ ಅಂದರೆ MBBS ಡಾಕ್ಟರಾಗಿ ನಾಟಕಗಳನ್ನು ಮಾಡ್ತಿರುವಂಥ ಡಾಕ್ಟರ್ MG ದೇಶಪಾಂಡೆ ಅಂತಿದ್ದಾರೆ ಸೈಡಮ್ನವರು ಅವರನ್ನು ಕರೆಸಿ ರಂಗಾಂತರಾಳ ಕಾರ್ಯಕ್ರಮವನ್ನು ಮಾಡಿದ್ವಿ ಇವತ್ತು ನಮ್ಮ ಜೊತೆಯೇ ಓಡಾಡುತ್ತಿರುವಂಥ ನಮ್ಮ ದೇವೇಂದ್ರಪ್ಪ ಕಪ್ಪನವರವರು ನೋಡಿ ಅವರ ಇನ್ನೋಸೆನ್ಸಿಯನ್ನು ನಾವು ಗಮನಿಸಬೇಕು ಅವರ ಮುಗ್ಧತೆಯನ್ನು ಗಮನಿಸಬೇಕು ನಾನು ಮಾತುಗಳು ಪ್ರಧಾನವಾಗಿ ನಮ್ಮ ಕಲಾವಿದರ ದೃಷ್ಟಿಯಿಂದ ಮಾತಾಡ್ತೀನಿ ಆದ್ದರಿಂದ ಅವರ ಅಮಾಯಕತ್ವವನ್ನು ನೀವು ಗಮನಿಸಬೇಕು ಅವರು ನಟನೆಯನ್ನು ಮಾಡಿ ತೋರಿಸಿರ್ಬೋದು ಹಾಡು ಹೇಳಿ ಹೋಗಿರ್ಬೋದು ಆದರೆ ಅವರು ಹೇಳುವಂಥ ಪ್ರಾಮಾಣಿಕತೆಯನ್ನು ನಾವು ಗಮನಿಸಬೇಕು ಯಾಕಂದರೆ ಪ್ರಾಮಾಣಿಕ ಅಲ್ಲದೆ ಇದ್ದರೆ ಕಲೆ ಕಲೆಯಾಗಿ ಬೆಳೆಯೋದೇ ಇಲ್ಲ ನಾವು ಮತ್ತೊಬ್ಬರಿಗೆ ಪ್ರಮಾಣ ಆಗಬೇಕಾಗಿಲ್ಲ ನಮಗೂ ನಾವು ಪ್ರಾಮಾಣಿಕರಾಗಿದ್ದರೆ ಸಾಕು ಹಾಗಾಗಿ ಆ ಪ್ರಾಮಾಣಿಕತೆಯಿಂದಲೇ ಅವರು ಇವತ್ತು ಪತ್ರಿಕೋದ್ಯಮದಲ್ಲಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ ಈ ಕಾರ್ಯಕ್ರಮ ಶನಿವಾರ ಆಗಬೇಕಾಗಿತ್ತು ವಾರಾಂತ್ಯ ಕರ್ಫ್ಯೂ ಇದ್ದರಿಂದ ಅದನ್ನು ನಾವು ಇವತ್ತಿಗೆ ಮುನ್ನೋಡಿ ಮಾಡ್ತಾ ಇದ್ದೀವಿ ಒಂದು ವೇಳೆ ಶನಿವಾರ ಏನಾದರೂ ಕಾರ್ಯಕ್ರಮ ಆಗಿದ್ದರೆ ಈ ನಮ್ಮ ಸಭಾಂಗಣ ಸರಿ ಹೋಗ್ತಿರಲಿಲ್ಲ ಅಷ್ಟೊಂದು ಅಭಿಮಾನಿಗಳನ್ನು ಅವ್ರು ಗಳಿಸಿದ್ದಾರೆ ಕಪ್ಪನವರು ಈ ಒಂದು ರಂಗಾಂತರಾಳದ ಮೂಲಕ ಹಿರಿಯ ರಂಗಕರ್ಮಿಗಳನ್ನು ಯಾವುದೇ ಪ್ರಕಾರದಲ್ಲಿ ಅವರು ಕೆಲಸ ಮಾಡಿರಲಿ ಅವರನ್ನು ಆಹ್ವಾನಿಸಿ ನಾವು ತಿಂಗಳಿನೊಂದರಂತೆ ಈ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಇದರ ಜೊತೆಗೆ ಇತ್ತೀಚೆಗಷ್ಟೇ ನಮ್ಮ ಮೈಸೂರು ರಂಗಾಯಣದ ಹಿರಿಯ ಕಲಾವಿದರಾಗಿದ್ದ ಹುಲಗಪ್ಪ ಕಟ್ಟಿಮನಿ ಅಂತೇಳಿ ಬಹು ದೊಡ್ಡ ಕಲಾವಿದರು ಅವರು 35 ವರ್ಷಗಳ ಕಾಲ ಮೈಸೂರು ರಂಗಾಯಣದಲ್ಲಿದ್ದು ಅಂದರೆ ಅವರು ಸಂಸ್ಥಾಪಕ ಸದಸ್ಯರಂದರೂ ಅಡ್ಡಿ ಇಲ್ಲ ಮೈಸೂರು ರಂಗಾಯಣ ಯಾವಾಗ ಸ್ಥಾಪನೆ ಆಯಿತೋ ಅವತ್ತಿನಿಂದ ಅವರು ಕಲಾವಿದರು ತಮ್ಮ ಸುದೀರ್ಘ ಜೀವನವನ್ನು ಅಲ್ಲಿ ಕಳೆದು ಅದ್ಭುತವಾದ ಅನುಭವವನ್ನು ಪಡ್ಕೊಂಡು ಬಂದಿದ್ದಾರೆ ಅವರ ಅನುಭವ ನಮ್ಮ ಕಲಾವಿದರಿಗೆ ದಕ್ಕಲಿ ಎನ್ನುವ ಕಾರಣಕ್ಕಾಗಿ ನಾಟ್ಯಶಾಸ್ತ್ರದಲ್ಲಿ ಇರುವಂಥ ನವರಸಗಳನ್ನು ಒಂದು ಕಲಿಸಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ಆಹ್ವಾನಿಸಿದ್ದೆವು 18 ದಿನಗಳ ಕಾಲ ಈ ರಂಗಾಯಣದಲ್ಲಿದ್ದು ನಮ್ಮ ಕಲಾವಿದರಿಗೆ ತರಬೇತಿಯನ್ನು ನೀಡಿ ಮೊನ್ನೆತಾನೆ ಅವರು ಇಲ್ಲಿದ್ದಾರೆ ಹೋಗಿದ್ದಾರೆ ಈ ರೀತಿ ಅಂದರೆ ನಮ್ಮ ನಾಟಕಗಳ ಪ್ರದರ್ಶನ ಮಾಡೋದೇ ರೆಪರ್ಟರಿ ಉದ್ದೇಶ ರಂಗಾಯಣದ ಉದ್ದೇಶ ನಾವು ವರ್ಷಕ್ಕೆ 3 ಅಥವಾ ನಾಟಕಗಳನ್ನು ಸಿದ್ಧಪಡಿಸಿ ನಾಡಿನಾದ್ಯಂತ ನಾವು ಅದರ ಪ್ರದರ್ಶನ ಮಾಡಬೇಕು ಇದರ ಜೊತೆಗೆ ಸರ್ಕಾರ ಕಾಲಕಾಲಕ್ಕೆ ಕೆಲವು ಯೋಜನೆಗಳನ್ನು ನಮಗೆ ಕೊಡ್ತದೆ ಉದಾಹರಣೆಗೆ ವಿಶೇಷ ಘಟಕ ಯೋಜನೆ ಅಂತ ಬರ್ತದೆ ತಮಗೆಲ್ಲ ಗೊತ್ತಿದೆ ಈಗ ಸಾಮಾಜಿಕ ಅರಿವು ಕುರಿತು ಸಾಮಾಜಿಕ ಸಾಂಸ್ಕೃತಿಕ ಉತ್ಸವ ಮತ್ತು ಸಾಮಾಜಿಕ ಅರಿವು ಈ ರೀತಿಯ ಯೋಜನೆಗಳನ್ನು ರಂಗಾಯಣಕ್ಕೆ ಕೊಡ್ತದೆ ಸರ್ಕಾರ ಹಾಗೆ ಕೊಟ್ಟಾಗ ನಾವು ವಿಶೇಷ ಘಟಕದ ಸದಸ್ಯರನ್ನೇ ಕಲಾವಿದರನ್ನೇ ಆಹ್ವಾನ ಮಾಡಿ ಅವರಿಗೆ ತರಬೇತಿ ನೀಡಿ ಪ್ರದರ್ಶನಗಳನ್ನು ಮಾಡ್ತಾ ಬಂದಿದ್ವಿ ಈಗ ಅಷ್ಟು ದೊಡ್ಡ ಕಾರ್ಯಕ್ರಮ ನಮ್ಮ ರಂಗಾಯಣ ಮೂಲಕ ಮಾಡಬೇಕಾದ್ರೆ ಈ ಚಿಕ್ಕ ಹಾಲದಲ್ಲಿ ಸರಿ ಹೋಗಲ್ಲ
ಎಷ್ಟೊಂದು ಕಲಾವಿದರು ಇರ್ತಾರೆ ಅಂದ್ರೆ ಅದರಲ್ಲಿ ಕಲಾವಿದರು ಕೂತ್ರೆ ಸಭಾಂಗಣ ಭರ್ತಿ ಆಗ್ತದೆ ಹಾಗಾಗಿ ನಮ್ಮ ಆಡಳಿತಕಾರಿಗಳಾದಂಥ ನಮ್ಮ ದತ್ತಪ್ಪ ಸಗ್ನೂರ್ ಅವರ ಜೊತೆ ಚರ್ಚೆ ಮಾಡಿ ಮತ್ತು ನಮ್ಮ ಇಲಾಖೆಯ ಅಂದರೆ ರಂಗಾಯಣದ ಮುಖ್ಯಸ್ಥರುಗಳಿಗೆ ಮಾತನಾಡಿ ಸಭೆಯಲ್ಲಿ ಒಪ್ಪಿಗೆ ಪಡ್ಕೊಂಡು ಒಂದು ಬೈದುರಂಗ ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಆ ನಿರ್ಮಾಣ ಮಾಡಿದ ರಂಗ ವೇದಿಕೆಯಲ್ಲಿಯೇ ಎರಡು ದಿನಗಳ ಕಾಲ ಸಾಂಸ್ಕೃತಿಕ ಅರಿವು ಸಾಮಾಜಿಕ ಅರಿವು ಅನ್ನುವ ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಎಷ್ಟೊಂದು ಜನ ಬಂದು ಅದನ್ನು ವೀಕ್ಷಣೆ ಮಾಡಿದರು ಅಂದರೆ ಆಗಲಿಂದೇ ಇಡೀ ನಗರದಾದ್ಯಂತ ಕಲಬುರಗಿ ರಂಗಾಯಣದಲ್ಲಿ ಜನ ಹೆಚ್ಚು ಬರುವಂತಾಯಿತು ಅಂತ ಈ ಸರ್ಕಾರ ಕೊಡುವಂಥ ವಿಶೇಷ ಯೋಜನೆಗಳಾಗಲಿ ರಂಗಾಯಣ ಯೋಜನೆಗಳಾಗಲಿ ಉಳಿದ ರಂಗಾಯಣಕ್ಕಿಂತಲೂ ಮೊದಲು ಮಾಡ್ತಿರೋದು ಕಲಬುರಗಿ ರಂಗಾಯಣ ಅಂತ ಹೆಮ್ಮೆಯಿಂದ ನಾನು ಹೇಳ್ತಿದ್ದೆ ಉದಾಹರಣೆಗೆ ಸರ್ಕಾರದ ವಿಶೇಷ ಯೋಜನೆಯಾಗಿರುವಂಥ ಸರ್ವರಿಗೂ ಸಂವಿಧಾನ ಅಂತ ಒಂದು ಯೋಜನೆ ಬಂದಿತ್ತು ಆ ಯೋಜನೆ ಎಲ್ಲ ರಂಗಾಯಣಕ್ಕೂ ಬಂದಿದೆ ಮೈಸೂರಿಗೂ ಬಂದಿದೆ ಧಾರವಾಡಕ್ಕೂ ಬಂದಿದೆ ಶಿವಮೊಗ್ಗಕ್ಕೂ ಬಂದಿದೆ ಕಲಬುರಗಿಗೂ ಬಂದಿದೆ ಬೇರೆ ಬೇರೆ ಕಾರಣಗಳಿಂದ ಕೈದು ಯೋಜನೆ ಕೈಗೆತ್ತುಕೊಳ್ಳಿದ್ರೆ ಬೇರೆ ರಂಗಾಯಣಗಳಿಗೆ ಸಾಧ್ಯ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಬಿಫೋರ್ ಲಾಕ್ಡೌನ್ ನಾವು ಅದನ್ನು ಇಲ್ಲಿ ನಮ್ಮ ಹರಿಕೃಷ್ಣ ಅವರ ಸಂಚಾಲಕತ್ವದಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸುಮಾರು 55 ದಿನಗಳ ಕಾಲ ಆ ಕಲಾವಿದರಿಗೆ ತರಬೇತಿ ನೀಡಿ ಸರ್ವರಿಗೂ ಸಂವಿಧಾನ ನಾಟಕವನ್ನು ಪ್ರದರ್ಶನ ಮಾಡಿದ್ದೀವಿ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಪ್ರದರ್ಶನ ಮಾಡಿದ್ದು ಕಲಬುರಗಿ ರಂಗಾಯಣ ಇದರ ನಂತರ ಈಗ ಬೇರೆ ಬೇರೆ ರಂಗಾಯಣಗಳು ಅದನ್ನು ಶುರು ಮಾಡ್ತಾ ಇದ್ದಾರೆ ನಾವು ಆಗಲೇ ಯೋಜನೆಯನ್ನು ಮುಗಿಸಿದ್ದೀವಿ ಲಾಕ್ಡೌನ್ ಕಾರಣಕ್ಕಾಗಿ ಬೇರೆ ಬೇರೆ ಹೆಚ್ಚು ಪ್ರದರ್ಶನ ಅದು ಸಾಧ್ಯ ಆಗಿರಲಿಲ್ಲ ಮುಂದಿನ ದಿನಗಳಲ್ಲಿ ಅದು ಮಾಡಲಿಕ್ಕೆ ಸಾಧ್ಯ ಇದೆ ಅದರ ಆ ದಿಶೆಯಲ್ಲಿ ನಮ್ಮ ಯೋಜನೆ ಜಾರಿಯಲ್ಲಿದೆ ಹೀಗೆ ನಮ್ಮ ಕಲಬುರಗಿ ರಂಗಾಯಣದ ಎಲ್ಲ ಕಾರ್ಯಕ್ರಮಗಳಿಗೆ ರಂಗಾಸಕ್ತರು ಬಂದು ಪ್ರೀತಿಯಿಂದ ಇಲ್ಲಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡಿ ಪ್ರೇರಣೆ ನೀಡಿ ಸಹಕಾರ ನೀಡ್ತಿದ್ದಾರೆ ಅವರಿಗಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸದಾ ಸಲ್ಲಿಸಲಿಕ್ಕೆ ಬಯಸ್ತೀವಿ ನಮ್ಮ ಡಾಕ್ಟರ್ ಹನುಮಂತರಾವ್ ದೊಡ್ಡಮನಿ ಬಂದಿದ್ದಾರೆ ಬಸವ ಪ್ರಭು ಸರ್ ಬಂದಿದ್ದಾರೆ ಭವಾನಿ ಸಿಂಗ್ ಠಾಕೂರ್ ಅವರು ಬಂದಿದ್ದಾರೆ ನಮ್ಮ ಹಿರಿಯ ಪತ್ರಕರ್ತರ ಶಿವರಾಯ ದೊಡ್ಡಮನಿ ಸರ್ ಬಂದಿದ್ದಾರೆ ಈ ರೀತಿಯ ಹಿರಿಯರೆಲ್ಲ ಬಂದು ಇಲ್ಲಿ ವೀಕ್ಷಣೆ ಮಾಡಿ ಹೋದರೆ ನಮಗೆ ದೊಡ್ಡ ಪ್ರೇರಣೆ ಸಿಗ್ತದೆ ಆಮೇಲೆ ನನಗೆ ಇನ್ನೊಂದು ಖುಷಿ ಕೊಡ್ತಿರೋ ಸಂಗತಿ ಏನಂದರೆ ಸರ್ ಈ ವಾರದಾಗ ಏನು ಕಾರ್ಯಕ್ರಮ ಆದ್ರೆ ಅಂತ ಕೇಳ್ತಾರೆ ಹರಿಗೆ ಹೋಗೋಕೆ ಜನರು ಇದು ಉತ್ತಮ ಸಂಕೇತ ಅಂತ ನಾನು ಅನ್ಕೋತೀನಿ ಮತ್ತು ಒಂದು ತಮ್ಮ ಈ ಸಾರ್ವಜನಿಕರ ಗಮನಕ್ಕೆ ತರ ಬಯಸೋದಂದರೆ ಈ ರಂಗಾಯಣ ಯಶಸ್ವಿಯಾಗಿ ನಡೀತಿರಲಿಕ್ಕೆ ಒಂದೇ ಒಂದು ಪ್ರಮುಖ ಕಾರಣ ಇದೆ ಅದು ನಮ್ಮ ರಂಗಾಯಣದ ತಂಡ ಈ ಬಾರಿ ನಮ್ಮ ತಂಡ ಆಯ್ಕೆಯಾಗಿದ್ದಾರಲ್ಲ ಕಲಾವಿದರು ಬಂದಿದ್ದಾರೆ 15 ಜನ ಇದ್ದಾರೆ ಅದ್ಭುತ ಪ್ರತಿಭಾವಂತರು ಅಷ್ಟೇ ನಿಷ್ಠಾವಂತರು ಹಾಗಾಗಿ ಇವತ್ತೇನಾದರೂ ರಂಗಾಯಣ ಯಶಸ್ವಿಯಾಗಿ ನಡೀತಾ ಇದೆ ಆದರೆ ಅದಕ್ಕೆ ನಿರ್ದೇಶಕ ಕಾರಣ ಅಲ್ಲ ಕಲಾವಿದರ ಕಾರಣ ಹಾಗಾಗಿ ತಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ನಿರಂತರವಾಗಿ ನಮಗೆ ನೀಡಲಿ ಅಂತ ಹೇಳ್ತಾ ನಮ್ಮ ಕೊಳ್ಕರ್ ಸಾಹೇಬಣ್ಣವರು ಕೂಡ ಬಂದಿದ್ದಾರೆ ಅವರಿಗೂ ನೆನಪು ಮಾಡ್ಕೊಳ್ತಾ ಹೀಗೆ ಅನೇಕ ಹಿರಿಯರು ಇಲ್ಲಿ ಇದ್ದೀರಿ ತಮ್ಮ ಸಲಹೆ ಸಹಕಾರ ಪ್ರೋತ್ಸಾಹ ನಿರಂತರವಾಗಿ ರಂಗಾಯಣಕ್ಕೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ದೇವೇಂದ್ರಪ್ಪ ಕಪ್ಪನವರವರ ತಮ್ಮ ರಂಗಾನುಭವವನ್ನು ರಂಗಾಂತರಾಳ ಕಾರ್ಯಕ್ರಮದಲ್ಲಿ ನಮಗೆ ಒದಗಿಸಿಬಿಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ತಮಗೆಲ್ಲ ವಂದಿಸ್ತಾ ನಾನು ಮಾತಿಗೆ ವಿರಾಮ ನೀಡುತ್ತೇನೆ ಒಕ್ಕೂಟದ ಮಾಜಿ ಸದಸ್ಯರು ಹಾಗೂ ಶರಣ ಸಿರಿಸಿಗೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇವರು ವೈಯಕ್ತಿಕವಾಗಿ ಸನ್ಮಾನ ಮಾಡಲಿದ್ದಾರೆ